ಹಾಸ್ಯ ಲಾಸ್ಯ ಕೊಂಡು ಕೇಳಿದವರಿಗೆಲ್ಲ ದಯಾನಂದಿನ ನಮಸ್ಕಾರ. ನೀವು ನೀಡಿದ ಈ ಪ್ರೋತ್ಸಾಹದಿಂದ ಭಾಗ ಎರಡು ನಿಮ್ಮ ಕೈ ಸೇರಿದೆ. ಕಳೆದ ಬಾರಿ ನನ್ನ ಕ್ಯಾಸೆಟ್ನಲ್ಲೊಂದು ಮಾತು ಹೇಳಿದ್ದೆ, ಹಾಸ್ಯ ಲಾಸ್ಯ ಕೊಂಡು ಕೇಳಿ ಅಂತ. ಕೊಂಡು ಕೇಳಿದ್ರಿ, ನನಗೆ ಬಹಳ ಸಂತೋಷ. ಆದರೆ ಈ ಬಾರಿ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ಹಾಸ್ಯ ಲಾಸ್ಯ ಒರಿಜಿನಲ್ ಕೊಂಡು ಕೇಳಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಒಂದು ಅಂಗಡಿಗೆ ಹೋಗಿದ್ದೆ, ಅಸಲಾಸೆ ಇದೆಯಾ ಅಂತ ಕೇಳಿದೆ. ಅದಕ್ಕೆ ಆ ಮನುಷ್ಯ ಹೇಳ್ದ, ಇಲ್ಲ ಸರ್ 5 ನಿಮಿಷದಲ್ಲಿ ಕಾಪಿ ಮಾಡಿ ಕೊಟ್ಬಿಡ್ತೀನಿ ಅಂತ. ನಾನು ಕೇಳಿದೆ, ಕಾಪಿ ರೈಟ್ಸ್ ಇದೆಯಾ ನಿಮ್ಮ ಹತ್ರ ಅಂತ. ಅವನು ಹೇಳ್ತಾನೆ, ಕಾಪಿಂಗ್ ಈಸ್ ಅವರ್ ರೈಟ್ ಸರ್ ಅಂತ. ಪ್ರಪಂಚದಾದ್ಯಂತ ಇದು ನಡೀತಾ ಇದೆ, ಆದರೆ ಅದು ತಪ್ಪು. ಒರಿಜಿನಲ್ನ ಕೊಂಡು ಕೇಳಿದಾಗಲೇ ನಿಮ್ಮ ಟೇಪ್ ರೆಕಾರ್ಡ್ ಉಳಿಯೋದು, ಕಲಾವಿದರು ಉಳಿಯೋದು, ಇಡೀ ಇಂಡಸ್ಟ್ರಿ ಉಳಿಯೋದು. ನಾವಂತೂ ನಮ್ಮ ಹಾಸ್ಯ ಲೋಕಕ್ಕೆ ಹೋಗೋಣ, ಬನ್ನಿ. ಯಾರನ್ನಾದರೂ ಅಳಿಸೋದು ಬಹಳ ಸುಲಭ, ಯಾಕೆಂದರೆ ಅವ್ರ ಮನಸ್ಸಿಗೋ ದೇಹಕ್ಕೋ ನೋವು ಮಾಡಿದ್ರೆ ಅವ್ರನ್ನ ಅಳಿಸ್ಬೋದು. ಆದರೆ ಮನಸ್ಸು ಪೂರ್ತಿಯಾಗಿ ನಗಿಸ್ಬೇಕಾದ್ರೆ ಬಹಳ ಕಷ್ಟ ಇದೆ. ಆದರೂ ನಾವು ಇಂಥ ಸಂದರ್ಭದಲ್ಲಿ ಎಲ್ಲ ವಸ್ತುಗಳ ಬಗ್ಗೆನೂ ಹಾಸ್ಯ ಹುಡುಕ್ತಾನೆ ಇರ್ತೀವಿ. ಹೆಣ ಹೋಗ್ತಾ ಇದ್ರೂ ಅದ್ರ ಬಗ್ಗೆ ಹಾಸ್ಯ ಮಾಡೋ ಚಿಂತನೆಯೇ ನಮಗಿರುತ್ತೆ. ಗಂಡ ಹೆಂಡತಿ ಅನ್ನೋದು ಬಹಳ ಪವಿತ್ರವಾದ ಸಂಬಂಧ. ನೋಡೋಣ ಈ ಗಂಡ ಹೆಂಡತಿ ಅನ್ನೋ ಪವಿತ್ರ ಸಂಬಂಧದ ಬಗ್ಗೆ ಹಾಸ್ಯ ಮಾಡಿದ್ರೆ ಹೇಗಿರುತ್ತೆ ಅಂತ. ದೇವ್ರ ಹತ್ರ ಗಂಡ ಹೆಂಡತಿ ಇಬ್ಬರು ಪ್ರಾರ್ಥನೆ ಮಾಡೋಕ್ಕೋದ್ರು. ದೇವ್ರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮನಸ್ಸೊಳೆ ಮಾಡಿಕೊಂಡು ದೇವಸ್ಥಾನದಿಂದ ಆಚೆ ಬಂದರು. ಹೆಂಡತಿ ಗಂಡನ ಕೇಳಿದ್ಲು, ಗಂಡ ಹೆಂಡತಿನ ಕೇಳ್ದ. ಯಾವ ರೀತಿ ಕೇಳಿದ್ರು ಅಂದರೆ, ಏನೇ ದೇವ್ರನ್ನ ಏನು ಬೇಡ್ಕೊಂಡೆ? 7 ಜನ್ಮಕ್ಕೂ ನೀವೇ ನನ್ನ ಗಂಡ ಆಗಿರಲಿ ಅಂತ ಬೇಡ್ಕೊಂಡೆ. ಅದು ಸರಿ, ನೀವೇನು ಬೇಡ್ಕೊಂಡ್ರಿ? ಇದೇ ನನ್ನ 7ನೇ ಜನ್ಮ ಆಗಿಬಿಡ್ಲಿ ಅಂತ ಬೇಡ್ಕೊಂಡೆ. ಗಂಡ ಹೆಂಡತಿದು ಇನ್ನೊಂದು ಪ್ರಾರ್ಥನೆ ಕೇಳಿ. ಏನು ಅಂದರೆ, ಒಂದು ಬಹಳ ಪ್ರಖ್ಯಾತವಾದ ಬಾವಿ ಇತ್ತು. ಇದೆಂಥ ಪವಿತ್ರವಾದ ಬಾವಿ ಅಂದರೆ ಬಹಳ ದೊಡ್ಡ ಬಾವಿ. ಅದರ ಆಳ ಅಂದರೆ ಅದರ ಕೆಳಗಡೆ ಇರೋ ನೀರು ಕಾಣ್ತಾನೇ ಇರಲಿಲ್ಲ, ಅಂಥ ದೊಡ್ಡ ಬಾವಿ. ಆ ಬಾವಿ ಹತ್ರ ಯಾರೇ ನಿಂತ್ಕೊಂಡು ಕಾಣಿಕೆಗಳನ್ನು ಸಲ್ಲಿಸಿ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಫಲಿಸುತ್ತೆ ಅಂತ ಬಹಳ ಪ್ರಖ್ಯಾತವಾಗಿತ್ತು. ಇದರಿಂದ ಎಲ್ಲರೂ ಬರೋರು, ಬಾವಿ ಹತ್ರ ನಿಂತ್ಕೊಳ್ಳೋರು, ಕಾಸು ಹಾಕೋರು, ದೇವರನ್ನ ಕೆಲವರು ಮಕ್ಕಳು ಬೇಡ್ಕೊಳ್ಳೋರು, ಕೆಲವರು ಧನ ಸಂಪತ್ತಿಗಳನ್ನೆಲ್ಲ ಬೇಡ್ಕೊಳ್ಳೋರು. ಹಿಂಗೆ ಬೇಡ್ಕೊಂಡು ಬೇಡ್ಕೊಂಡು ನಡೀತಾ ಇತ್ತು. ಗಂಡ ಹೆಂಡತಿ ಹೊಸದಾಗಿ ಇಬ್ಬರು ಬಂದರು. ಅವರು ಬಾವಿ ಹತ್ರ ನಿಂತ್ಕೊಂಡ್ರು, ತಾವು ಸಲ್ಲಿಸಬೇಕಾಗಿದ್ದ ಕಾಣಿಕೆಯನ್ನು ಸಲ್ಲಿಸಿದ್ರು. ಇಬ್ಬರು ಕಣ್ಣು ಮುಚ್ಕೊಂಡು ದೇವ್ರಿಗೆ ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ. ಚಟಾರ್ ಅಂತ ಒಂದು ಶಬ್ದ. ತಿರುಗಿ ನೋಡಿದ್ರೆ ಬಾವಿ ಹತ್ರ ಇರೋ ಕಲ್ಲು ಜಾರಿ ಹೆಂಡತಿ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾಳೆ ಬಾವಿಯಲ್ಲಿ. ಜನ ಎಲ್ಲ ಗಂಡನ ಹಿಡ್ಕೊಂಡ್ರು, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಆ ಮನುಷ್ಯ ಬಾವಿಗೆ 108 ನಮಸ್ಕಾರ ಮಾಡ್ತಾನೆ ಇದ್ದ. ಏನು ಸ್ವಾಮಿ, ಹೆಂಡತಿ ಬಾವಿಯಲ್ಲಿ ಬಿದ್ದೋಗ್ಬಿಟ್ಲು, ಈ ಬಾವಿ ಬಗ್ಗೆ ಇಷ್ಟೊಂದು ನಿಮಗೆ ಭಕ್ತಿ ಯಾಕೆ ತಿರ್ಗಾನು? ಏನಾಯಿತು ನಿಮಗೆ? ಏನು ಬೇಡ್ಕೊಂಡ್ರಿ ನೀವು ಅಂತ. ಹೋಗ್ಲಿ ಬಿಡಪ್ಪ, ಮಹಾನ್ ಬಾವಿ ಬಿಡು, ಇಂಥ ಬಾವಿ ನಾನು ಎಲ್ಲೂ ನೋಡಲಿಲ್ಲ. ನಾನು ಬೇಡ್ಕೊಳ್ಳೋದು ಬೇಡ್ಕೊಂಡೆ, ಇಷ್ಟು ಜಲ್ದಿ ಫಲಿಸುತ್ತೆ ಅಂತ ದೇವರಾಣೆ ನನಗೆ ಗೊತ್ತಿರಲಿಲ್ಲ. ಆದರೆ ಇದೇ ಗಂಡ ಹೆಂಡತಿ ಸಂಬಂಧ ಆಗೋದಕ್ಕಿಂತ ಮುಂಚೆ ಯಾವ ರೀತಿ ಇರುತ್ತೆ ಅಂತ ಈಗ ಮದುವೆ ಆಗದೇ ಇರೋರು ಇದನ್ನು ಗಮನವಿಟ್ಟು ಕೇಳಿ. ಯಾಕೆಂದರೆ ಈ ಹಾಸ್ಯ ಮದುವೆ ಆಗದೇ ಇರೋರಿಗೆ ಭಾಳ ರುಚಿಸುತ್ತೆ ಅಂತ ಕಾಣುತ್ತೆ. ಮದುವೆ ಆದ ಮೊದಲನೇ 2-3 ದಿನಗಳು ಬಹಳ ಮುಖ್ಯ. ಯಾಕೆ ಅಂದರೆ ಮದುವೆ ಆದ 2-3 ದಿನಗಳಲ್ಲಿ ಯಾರು ಯಾರ ಮೇಲೆ ಅಧಿಕಾರ ಚಲಾಯಿಸ್ತಾರೋ ಇಡೀ ಜೀವನ ಅವರ ಅಧಿಕಾರನೇ ಉಳ್ಕೊಳ್ಳೋದು. ಮೊದಲನೇ 2-3 ದಿವಸದಲ್ಲಿ ಗಂಡ ಹೆಂಡತಿನ ಬಾರೇಲೇ ಅಂತ ಕರೆದ ತಕ್ಷಣ, ಏನ್ರಿ ಕರೆದ್ರ ಅಂತ ಅಂದರೂ ಆಯಮ್ಮ ಅಂದರೆ ಮುಗೀತು, ಗಂಡಂದೇ ಅಧಿಕಾರ. ಅದೇ ಏನಾದ್ರು ತಿರುಗಿಸಿ ಬಾರೇಲೇ ಅಂದ ತಕ್ಷಣ, ಏನ್ರಿ ಕರೆದ್ರೇನ್ರಿ, ಯಾಕೆ ಕರೆದ್ರಿ ನಾನು ಸುಮ್ಮ ಸುಮ್ಮನೆ ಅಂದ ತಕ್ಷಣ, ಹೋಲಿ ಬಿಡೆ ನಾನು ಕರೆದೇ ಇಲ್ಲ ನಿನ್ನ ಅಂತ ಅಂದ. ನೆಕ್ಸ್ಟ್ ಆಯಮ್ಮಂದೇ ಅಧಿಕಾರ. ಈ ಥರ ಯಾರು ಯಾರ ಮೇಲೆ ಅಧಿಕಾರ ಚಲಾಯಿಸ್ತಾರೋ ಅವ್ರದೇ ಅಧಿಕಾರ ಅಂತೀವಲ್ಲ. ಒಂದು ಮಿಲಿಟ್ರಿ ಆಫೀಸರ್ ಮದುವೆ ಆದ. ಮದುವೆ ಆಗಿ ಹೆಂಡತಿನ ಕರ್ಕೊಂಡು ಮನೆ ಹತ್ರ ಬಂದ. ಹೆಂಡತಿ ಹೊಸು ಬೀಳ್ತಾನೆ, ಬಾಗಿಲಲ್ಲಿರೋ ನಾಯಿ ಮಿಲಿಟ್ರಿ ಆಫೀಸರ್ ಸಟ್ ಅಂತ ಗನ್ ತೆಗ್ದ. ಬಗಳೋದ್ ನಿಲ್ಸೋ ಒಂದು ಅಂದ, ನಾಯಿ ಕೇಳಿಲ್ಲ. ಬಗಳೋದ್ ನಿಲ್ಸ್ ಎರಡು ಅಂದ, ನಾಯಿ ಕೇಳಿಲ್ಲ. ಬಗಳೋದ್ ನಿಲ್ಸ್ ಮೂರು ಅಂದ, ಹೊಡೆದ್ಬಿಟ್ಟ ನಾಯಿನ. ನಾಯಿ ಸತ್ತೋಯ್ತು. ಹೆಂಡತಿ ನೋಡ್ಲು, ರೀ ನೀವು ಇಂಥವ್ರು ಅಂತಿದ್ರೆ ಗ್ಯಾರಂಟಿ ನಾನು ನಿಮ್ಮ ಮದುವೆ ಆಗ್ತಿರಲಿಲ್ಲ. ಏನ್ರಿ ಸ್ವಲ್ಪನೂ ನಿಮಗೆ ಕರುಣೆ ಅನ್ನೋದೇ ಇಲ್ಲ? ಒಂದು ಪ್ರಾಣಿನ ಸಾಯಿಸಿದ್ರೆ ನಾನು ಮೂಕ ಪ್ರಾಣಿನ ಸಾಯಿಸ್ಬಿಟ್ರಿ, ನೀವು ಇಂಥವ್ರು ಅಂದಿದ್ರೆ ಹಂಗೆ ಮಾಡ್ಬಿಡ್ತಿದ್ದೆ. ನಾನು ನಿಜವಾಗ್ಲೂ ನಿಮ್ಮ ಮದುವೆ ಆಗ್ತಿರಲ್ಲ, ನಾನು ಹೇಳಿ ತಗೊಂಡು. ಮಾತಾಡೋದು ನಿಲ್ಸು ಒಂದು ಅಂದ. ಆ ಅಮ್ಮ ಬಾಯಿ ಮುಚ್ಚಿದ್ದು ಲೈಫ್ ಲಾಂಗ್ ತೆಗೀಲಿಲ್ಲ. ಇತ್ತೀಚೆಗೆ
ಪೋಕ್ರಾನ್ನಲ್ಲಿ ನಡೆದ ಅಣು ಬಾಂಬ್ ಸ್ಫೋಟ ಪರೀಕ್ಷೆ ಬಗ್ಗೆ ಇಡೀ ದೇಶದಾದ್ಯಂತ ಮಾತುಕತೆಗಳು ನಡೆದವು. ಎಲ್ಲ ಕಡೆ ಜನ ಅದರ ಬಗ್ಗೆ ಸರಿ ಅಥವಾ ತಪ್ಪು ಅನ್ನೋ ಮಾತು ನಡೀತಾನೆ ಇತ್ತು. ಪತ್ರಕರ್ತರಿಗೆ ಈ ವಿಷಯ ಸಿನಿಮಾದವ್ರ ಬಾಯಿಂದ ಏನು ಬರ್ಬೋದು ಅಂತ ಒಂದು ಆಸೆ. ಆದರೆ ಸಿನಿಮಾದವರು ಯಾವುದೇ ಒಂದು ವಾದ ವಿವಾದಕ್ಕೆ ಒಳಗಾಗದೆ ಯಾವ ರೀತಿ ಜಾಣ್ಮೆಯಿಂದ ಉತ್ತರ ಕೊಡ್ತಾರೆ ನೋಡೋಣ. ಇದ್ರ ಬಗ್ಗೆ ಕೇಳೋದಕ್ಕೆ ನಮ್ಮ ಟೈಗರ್ ಪ್ರಭಾಕರ್ ಹತ್ರ ಹೋದ್ರು. ಸರಿನೋ ತಪ್ಪೋ ಅಂತ ಹೇಳೋದಕ್ಕೆ ನಾವ್ಯಾರು, ಜನ ಹೇಳಬೇಕಷ್ಟೇ. ಆದರೆ ಒಂದು ಮಾತು ಮಾತ್ರ ಹೇಳ್ತೀನಿ, ನಮ್ಮ ಕೈನಲ್ಲಿ ಅಸ್ತ್ರಗಳಿರೋದು ಸೇಫ್ಟಿಗೆ ಅನ್ನೋದು ಮಾತ್ರ ತಿಳ್ಕೋಬೇಕು. ಅಟ್ ದ ಸೇಮ್ ಟೈಮ್ ಕೆಲವು ಟೈಮ್ನಲ್ಲಿ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರೋಲ್ಲ. ಅಂಥ ಟೈಮ್ನಲ್ಲಿ ಕೋಪ ಬಂದಾಗ ಕೈನಲ್ಲಿರೋ ಚಾಕುಯಿಂದ ಎಷ್ಟೋ ಮರ್ಡರ್ಸ್ ಆಗೋಗಿದೆ. ಆದರೆ ಒಂದು ಮಾತ್ರ ಹೇಳ್ತೀನಿ, ಬಾಂಬ್ ಎಲ್ಲೇ ಬ್ಲಾಸ್ಟ್ ಆಗಲಿ ಕಣ್ಣಿಗೆ ಸಂತೋಷ ಕೊಡಬೇಕು. ಯಾಕೆ ಅಂದರೆ ನಾನು ಸಿನಿಮಾ ಬಾಂಬ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಏ ಸಿನಿಮಾ ಬಾಂಬ್ ಹೆಂಗೆ ಅಂದರೆ, ನಾವು ಫೈಟ್ ಮಾಡ್ತಾ ಇದ್ರೆ ಅಕ್ಕಪಕ್ಕದಲ್ಲಿ ಕಲರ್ ಬಾಂಬ್ಸ್ ಡಮಾ ಡಮಾರ್ ಅಂತ ಬರ್ತಾ ಇದ್ರೆ ನೋಡೋರಿಗೆ ಎಂತ ಆನಂದ ಕೊಡುತ್ತೆ ಗೊತ್ತಾ? ಆಮೇಲೆ ಬಾಂಬ್ ಹ್ಯಾಸ್ ಗಾಟ್ ಡಿಫ್ರೆಂಟ್ ಕ್ವಾಲಿಟೀಸ್. ಯಾವ್ಯಾವ ಥರ ಬಾಂಬ್ ಇದೆ ಗೊತ್ತಾ? ಕೆಲವರು ಕೂತ್ ಕಡೆನೇ ಬಾಂಬ್ ಹಾಕ್ತಾರೆ, ಕೆಲವರು ಫೈನಾನ್ಸ್ನಲ್ಲಿ ಬಾಂಬ್ ಹಾಕ್ಬಿಡ್ತಾರೆ, ಕೆಲವರು ನಮ್ಮ ಜೀವನಕ್ಕೆ ಮಾತಿನಲ್ಲೇ ಬಾಂಬ್ ಇಡ್ತಾರೆ. ಯಾವುದೇ ರೀತಿ ಬಾಂಬ್ ಆಗಿರಲಿ, ಬೇರೆಯವ್ರಿಗೆ ನೋಡೋದಕ್ಕೆ ಭಾಳ ಚೆನ್ನಾಗಿರಬೇಕು, ಆದರೆ ಯಾರಿಗೂ ತೊಂದರೆ ಕೊಡಬಾರ್ದು. ಅಂಥ ಬಾಂಬ್ ಇದ್ದರೆ ಎಲ್ರಿಗೂ ಒಳ್ಳೆಯದು. ದಟ್ಸ್ ಓನ್ಲಿ ಮೈ ಫೈನಲ್ ಡಿಸಿಷನ್. ಬಾಕಿ ಎಲ್ಲ ಮಾತಾಡೋದಕ್ಕೆ ಟೈಮ್ ಇಲ್ಲ ಸರ್, ವೆರಿ ಸಾರಿ. ಪ್ರಭಾಕರ್ ಜೊತೆ ಮಾತಾಡಿದ್ಮೇಲೆ ನಮ್ಮ ಪತ್ರಕರ್ತರು ಅಂಬರೀಷ್ ಅವ್ರ ಹತ್ರ ಹೋದರು. ಅಂಬರೀಷು ಬಿಚ್ಚು ಹೃದಯದ ಮನುಷ್ಯ. ಯಾವತ್ತಿದ್ದರೂ ಬಿಚ್ಚು ಹೃದಯದಿಂದ ತನ್ನ ಮಾತನ್ನು ನೇರವಾಗಿ ಪತ್ರಕರ್ತರಿಗೆ ಹೇಳ್ತಾರೆ. ಅಂಬರೀಷ್ ಅವರೇ, ಈ ಬಾಂಬ್ ಪರೀಕ್ಷೆ ಬಗ್ಗೆ ತಾವೇನು ಹೇಳ್ತೀರಾ? ಯಾವ್ದ್ರೆ ಬಾಂಬು ಎಲ್ಲ ಹಾಕಿದ್ರು ನಮಗೆ ಗೊತ್ತಿರಬೇಕು ತಾನೇ. ಅದನ್ನು ಸುಮ್ಮನೆ ಏನೋ ಕೇಳಿಬಿಟ್ಟು ನಾನು ಹೇಳಿದೆ ಅಂತ ನಾಳೆ ಪೇಪರ್ನಲ್ಲಿ ಹಾಕ್ಬಿಡಿ. ಸುಮ್ಮನಿರಿ ಸಾರ್, ಈಗ ತಾನೇ ಪಾಲಿಟಿಕ್ಸಿಗೆ ಬಂದ್ಬಿಟ್ಟು ಜನಸೇವೆ ಮಾಡೋದಕ್ಕೆ ನಿಂತಿದ್ದೀನಿ. ಒಂದು ಮಾತು ಹೇಳ್ತೀನಿ, ಇಲ್ಲಿಂದ ಮಂಡ್ಯ, ಮಂಡ್ಯಯಿಂದ ಡೆಲ್ಲಿ, ಬರೀ ಇದಕ್ಕೆ ಓಡಾಡೋದಕ್ಕೆ ನನಗೆ ಟೈಮ್ ವೇಸ್ಟ್ ಆಗ್ತಾ ಇದೆ. ಅದ್ರ ಮಧ್ಯ ಅವ್ರೇನು ಮಾಡಿದ್ರು ಇವ್ರೇನು ಮಾಡಿದ್ರು ಅದು ತಪ್ಪ ಸರಿನಾ ಅಂತ ನೋಡೋಕ್ಕೆ ನನಗೆ ಟೈಮ್ ಇಲ್ಲ. ನೋಡ್ರಿ, ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಜನ ನನ್ನ ವಿಲನ್ ಅಂತ ಒಪ್ಕೊಂಡ್ರು, ನಾನು ಓಕೆ ಎಂದೆ. ಜನ ನನ್ನ ಹೀರೋ ಅಂದರು, ನಾನು ಓಕೆ ಎಂದೆ. ಜನ ನನ್ನ ಕಲಿಯುಗ ಕರ್ಣ ಅಂದರು, ಓಕೆ ಎಂದೆ. ಜನ ನನ್ನ ರಬಲ್ ಸ್ಟಾರ್ ಅಂದರು, ರಾಮನಗರದಲ್ಲಿ ತಗೊಂಡೋಗಿ ಎತ್ತಾಕಿದ್ರು, ಓಕೆ ಎಂದೆ. ಅದೇ ಜನ ಮಂಡ್ಯದಲ್ಲಿ ಅತ್ಯಂತ ಜಯಭೇರಿಯಿಂದ ನನಗೆ ಗೆಲ್ಲಿಸಿದ್ರು, ಓಕೆ ಎಂದೆ. ನೋಡಿ ಸಾರ್, ಅದ್ಯಾವುದೋ ಪೋಕ್ರನ ಪಿಕ್ರನಲ್ಲ ಏನೋ ಬಾಂಬ ಪಾಂಬೋ ಏನೋ ಹಾಕಿದ್ರು ಅಂತಲ್ಲ, ಅದೇನೋ ಟೆಸ್ಟು, ಅದೆಲ್ಲ ನನಗೆ ಕೇಳಬೇಡಿ. ಜನ ಏನು ಹೇಳ್ತಾರೆ ಅದಕ್ಕೆ ಓಕೆ. ಜನ ಓಕೆ ಅಂದರೆ ಓಕೆ, ಜನ ನೋ ಅಂದರೆ ನೋ. ಮುಖ್ಯಮಂತ್ರಿ ಅನ್ನೋ ಈ ಹೆಸರು ಕೆಲವರಿಗೆ 3 ವರ್ಷ ಸಿಗುತ್ತೆ, ಕೆಲವರಿಗೆ 5 ವರ್ಷ ಸಿಗುತ್ತೆ, ಕೆಲವ್ರಿಗಿನ್ ಸ್ವಲ್ಪ ಜಾಸ್ತಿನೋ ಕಮ್ಮಿನೋ ಸಿಗುತ್ತೆ. ಆದರೆ ಇಡೀ ಜೀವನ ಮುಖ್ಯಮಂತ್ರಿ ಅನ್ನೋ ಹೆಸರು, ತಮ್ಮ ಹೆಸರು ಜೊತೆ ಇರುವಂಥ ನಮ್ಮ ಮುಖ್ಯಮಂತ್ರಿ ಚಂದ್ರು ಅವ್ರ ಹತ್ರ ನಾವು ಈ ಬಾಂಬಿನ ಪರೀಕ್ಷೆ ಬಗ್ಗೆ ಕೇಳಿದ್ರೆ ಏನು ಹೇಳ್ಬೋದು ಅಂತ ನೋಡೋಣ. ಸಂಭುವಾಮಿ ಯುಗೆ ಯುಗೆ ಅಂದರೆ ಯಾವ್ಯಾವ ಕಾಲದಲ್ಲಿ ಯಾರು ಹುಟ್ಟಬೇಕು, ಯಾರು ಅಳಿಬೇಕು, ಏನು ನಡಿಬೇಕು ಅನ್ನೋದನ್ನ ತೀರ್ಮಾನ ಆಗೋಗಿರುತ್ತೆ, ಆ ಥರ ನಡೀಲೇಬೇಕು. ಈಗ ನೋಡಿ, ಬಾಂಬು ಪರೀಕ್ಷೆ ಇವೆಲ್ಲ ಏನು ನಮ್ಮ ಆಧುನಿಕತೆಯಲ್ಲಿ ಸೈಂಟಿಸ್ಟ್ಗಳು ತೋರಿಸಿದ್ದಾರೆ ಏನಂತ, ಬೇರೆಯವರು ಮಾತ್ರ ಅಲ್ಲ ನಮ್ಮ ಹತ್ರನೂ ಇದೆ ಅಂತ. ಏನದೇನು ತಪ್ಪೇನಿಲ್ಲವಲ್ಲ. ಹಿಂದಿನ ಕಾಲದಲ್ಲಿ ರಾಜರು ತಮ್ಮ ಬಲ ಪ್ರದರ್ಶನ ಮಾಡೋದಕ್ಕೆ ಆನೆ ಪ್ರದರ್ಶನ, ಅಶ್ವ ಪ್ರದರ್ಶನ ಎಲ್ಲ ಮಾಡೋರು, ಜೊತೆನಲ್ಲಿ ಒಂದು ಖಡ್ಗ ಇಟ್ಕೊಂಡು ಓಡಾಡೋರು. ಅಂದ್ರೆ ಎಲ್ಲರ ತಲೆನೂ ಕತ್ತರಿಸ್ಬಿಡ್ತಿದ್ರ? ಇಲ್ಲ, ನಮ್ಮ ತಂಟೆಗೆ ಬರಬೇಡಿ, ನಮ್ಮ ಹತ್ರನು ಈ ತರ ಅಸ್ತ್ರಗಳಿದೆ ಅಂತ ತೋರಿಸ್ತಿದ್ರು ಅಷ್ಟೇ. ಅದೇ ರೀತಿ ನಾವೇನು ಮಾಡಿದ್ದೀವಿ, ತೋರಿಸಿದ್ದೀವಿ ನಮ್ಮ ಹತ್ರ ಅಣುಬಾಂಬ್ಗಳಿದೆಯಪ್ಪ, ನೀವೊಬ್ರು ಇರಲ್ಲ ನಾವು ಮಾಡಬಲ್ವು ಅಂತ. ಅದರ ಅರ್ಥ ಅದಕ್ಕೆ ಅದು ತಪ್ಪಲ್ಲ, ಈ ಥರ ಪ್ರದರ್ಶನಗಳು ನಾವು ಮಾಡಬೇಕು, ಬೇರೆಯವ್ರ ಜೊತೆ ನಾವು ಸಮತೋಲದಲ್ಲಿ ಇರಬೇಕು ಅಂತ ನಮ್ಮ ಉದ್ದೇಶ. ಅದರಲ್ಲೇನು ತಪ್ಪಿರಬಲ್ಲ? ಇಷ್ಟೊಂದು ಕಡಾಖಂಡಿತವಾಗಿ ಸರಿ ಅಂತ ನೀವು ಯಾಕೆ ವಾದಿಸ್ತಾ ಇದ್ದೀರ? ಯಾಕೆ ಅಂದರೆ ನಾವು ಆಡಳಿತ ಪಕ್ಷ ಅದಕ್ಕೆ. ಒಂದು ವೇಳೆ ನೀವು ವಿರೋಧ ಪಕ್ಷದಲ್ಲಿದ್ದು ಇದಕ್ಕೆ ಉತ್ತರ ಕೊಟ್ಟಿದ್ರೆ ಯಾವ ರೀತಿ ಕೊಡಬಹುದು? ನಾವು ಶಾಂತಿ ಪ್ರಿಯರು, ಸಮಾಧಾನ ಪ್ರಿಯರು,
ನಮ್ಮ ದೇಶದಲ್ಲಿ ನಾವು ಸ್ವಾತಂತ್ರ್ಯ ಹೆಂಗೆ ತೊಗೊಂಡಿದ್ದೀವಿ, ನಾವು ಯುದ್ಧ ಮಾಡಿ ತೊಗೊಂಡಿದ್ದ, ಸತ್ಯಾಗ್ರಹ ಮಾಡಿ ಸ್ವಾತಂತ್ರ್ಯನ ತೊಗೊಂಡ್ರೋ ಜನ ನಾವು. ಎಷ್ಟೋ ಜನಗಳ ಪ್ರಾಣ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದೆ. ನಾವು ಹೋಗಿ ಹೋಗಿ ಇಡೀ ಪ್ರಪಂಚದಲ್ಲಿ ಯಾರ್ಯಾರು ತೋರಿಸ್ತಾರೆ ಅಂತ ನಾವು ಹೋಗ್ಬಿಟ್ಟು ಬಾಂಬ್ಗಳ ಪ್ರದರ್ಶನ ಮಾಡೋಣ, ಹಳೆ ಕಾಲದಲ್ಲಿ ರಾಜರು ಮಾಡ್ದಂಗೆ, ಏನು ಬುದ್ಧಿ ಇಲ್ವ ನೋಡ್ರಿ? ಯಾವುದೇ ಮಾಡಿ ದೇಶದ ಉದ್ಧಾರಕ್ಕೋಸ್ಕರ ಮಾಡಬೇಕು. ಸೈಂಟಿಸ್ಟ್ಗಳನ್ನು ನಾವು ಉಪಯೋಗಿಸ್ಕೋಬೇಕು. ಯಾಕೆ? ಹೊಸ ಹೊಸ ವಿಷಯಗಳನ್ನು ನಿರ್ಮಾಣ ಮಾಡೋದಕ್ಕೆ, ಜನಗಳ ಕಲ್ಯಾಣ ಕಾರ್ಯ ಮಾಡೋದಕ್ಕೆ. ಹೋಗಿ ಬಾಂಬ್ ಮಾಡೋದಕ್ಕಂದ ನಾನು ಈ ಸರ್ಕಾರನ ಖಂಡಿಸ್ತೀನಿ. ಈ ಥರ ತಪ್ಪುಗಳನ್ನು ಇವ್ರು ಮಾಡಬಾರ್ದು. ಇವರು ದುಡ್ಡುಗಳಿರೋದನ್ನು ದೇಶದ ಕಲ್ಯಾಣ ಕಾರ್ಯಕ್ಕೆ ಉಪಯೋಗಿಸ್ದೆ ಇನ್ಯಾವುದೋ ಒಂಥರ ಇಡೀ ವಿಶ್ವನೇ ನಮ್ಮ ಮೇಲೆ ಗುರ್ರು ಅಂತ ನೋಡುವಂಥ ವಿಷಯಕ್ಕೆ ಉಪಯೋಗಿಸಿದ್ದಾರೆ. ಇದು ತಪ್ಪು. ಇದಕ್ಕೋಸ್ಕರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಮರು ಚುನಾವಣೆ ಆಗಬೇಕು. ಕರ್ನಾಟಕದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ವಾದ ವಿವಾದಗಳಿಗೆ ಒಳಗಾಗೋದಿಲ್ಲ. ಅಂತಹ ಸಂಯಮ ಸಮಾಧಾನದ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹತ್ರ ಪತ್ರಕರ್ತರು ಹೋಗಿ ಬಾಂಬ್ ಬಗ್ಗೆ ಕೇಳಿದಾಗ ಏನು ಹೇಳಿರ್ಬೋದು? ಅದು ಆ ಬಾಂಬ್ ವಿಷಯ ನನಗೂ ಅಷ್ಟೇನು ಗೊತ್ತಿರಲಿಲ್ಲ. ಯಾಕೆಂದರೆ ಮೊನ್ನೆ ಮಕ್ಕಳೆಲ್ಲ ಅಪ್ಪಾಜಿ ಟಿ ವಿನಲ್ಲಿ ಈ ಬಾಂಬು ಪರೀಕ್ಷೆ ತೋರಿಸ್ತಾ ಇದ್ರೆ ನೋಡಿ ಬನ್ನಿ ಅಂದರು. ನನ್ನದೇ ಇಲ್ಲಪ್ಪ, ಅದು ನೀವುಗಳು ನೋಡಿ ನಮಗೆ ನೋಡುವಂಥಷ್ಟು ಸಮಾಧಾನ ಇಲ್ಲ ಅದು. ಯಾಕೆಂದರೆ ಯಾವತ್ತೂ ಈ ಕಣ್ಗಳು ನಗುನ ಜನಗಳ ಸಂತೋಷನ ನೋಡ್ತಾ ಇದ್ವಿ. ಯಾವುದೋ ಒಂದು ಈ ಬಾಂಬು ಈ ಚಾಕು ಚೂರಿಗಳು ಇವೆಲ್ಲ ನಮಗೆ ಕಂಡ್ರೆ ಆಗೋದಿಲ್ಲ. ನಮಗೆ ನಮ್ಮ ದೇಹ ಇರೋದು ಬೇರೆಯವರ ಒಳ್ಳೆಯದಕ್ಕೋಸ್ಕರ. ನಮ್ಮ ಕೈಯಲ್ಲಿ ಆದ ಒಳ್ಳೇದನ್ನು ಮಾಡಬೇಕೇ ಹೊರತು ನಾಶ ಮಾಡೋದು ಬಹಳ ಸುಲಭ, ನಿರ್ಮಾಣ ಮಾಡೋದು ಬಹಳ ಕಷ್ಟ ರೀ. ಹಾಂ, ನಮ್ಮ ಕರ್ನಾಟಕದಲ್ಲಿ ಎಂತೆಂಥ ಜಾಗ ಇದೆ, ಎಂತೆಂಥ ಮಹಾನ್ ಪುರುಷರಿದ್ದ ಜಾಗ ಇದು. ವಿಶ್ವೇಶ್ವರನವರು ಕಟ್ಟಿಸಿರೋ ಆ ಕನ್ನಂಬಾಡಿ ಎಷ್ಟು ವರ್ಷಗಳಿಂದ ಹಾಗೆ ಇದೆ, ಇನ್ನೂ ಎಲ್ಲ ಕನ್ನಡಿಗರ ಮನಸ್ಸಿನಲ್ಲಿ ಹಾಗೆ ಇರುವಂಥ ಒಂದು ದೊಡ್ಡ ವಸ್ತುನ ಕಟ್ಟಿ ಅದನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಈ ಥರ ವಿಷಯಗಳಿದ್ದರೆ ನಮಗೆ ಬಹಳ ಆನಂದ. ಅದು ಬಿಟ್ಟು ಮಾನವ ಕುಲಕ್ಕೆ ಬಹಳಷ್ಟು ನೋವು ತರುವಂಥ ವಸ್ತುಗಳನ್ನು ಮಾಡಿದಾಗ ಅದನ್ನು ನೋಡಿ ಸಂತೋಷ ಪಡುವಂಥ ಜನ ನಾವಲ್ಲ. ನಮ್ಮ ಕರ್ನಾಟಕದ ಜನ ಯಾವತ್ತೂ ಬೇರೆಯವರ ಸಂತೋಷನ ಬಯಸೋರು ನಾವು. ಯಾರಿಗೂ ಎಲ್ಲೂ ನೋವಾಗಬಾರ್ದು, ಅದು ಒಳ್ಳೆಯದು ಅಲ್ಲ ಅದು. ಯಾಕೆಂದರೆ ನಮ್ಮ ಅಪ್ಪಾಜಿ ಹೇಳ್ತಾಯಿದ್ರು, ನೋಡಪ್ಪ ಅದೇನೋ ಈ ಬಾಂಬ್ಗಳು ಅಂತ ಬಂದಿದೆ ಒಂದು, ಅದು ಹೊಡೆದಾಕಿದ್ರೆ ಎಷ್ಟೋ ಜನ ಸಾವಿರಾರು ಜನ ಜಪಾನ್ನಲ್ಲೆಲ್ಲ ಸತ್ತೋದ್ರು. ಅದರಿಂದ ಇನ್ನೂ ಆಘಾತಗಳು ಹೋಗಿಲ್ಲ, ಅದರಿಂದ ಆಗಿರುವ ತೊಂದರೆಗಳು ಇನ್ನೂ ಇದೆ ಅಲ್ಲಿ ಅಂತೆಲ್ಲ ಹೇಳ್ತಿದ್ರೆ ನಮಗೆ ಮನಸ್ಸಿಗೆ ಬಹಳ ನೋವಾಗೋದು. ಏನಪ್ಪ ಇದು ಯಾಕೆ ಬೇಕಾಗಿತ್ತಿದು? ಇದರಿಂದ ಏನು ಉದ್ಧಾರ, ಏನು ಸಾಧಿಸ್ತೀವಿ ನಾವು? ಹಾ, ಮಾನವ ಕುಲ ಸೃಷ್ಟಿ ಮಾಡಿರೋದು ನಿರ್ಮಾಣ ಮಾಡಲಿ, ಈ ಪ್ರಪಂಚ ಅತ್ಯಂತ ಸುಂದರವಾಗಿ ಕಾಣಲಿ ಅನ್ನೋದಕ್ಕೆ. ಅಂದರೆ ಅವರು ಮಾಡಿರೋ ತಪ್ಪು ಅಂತ ನಾನು ಹೇಳಲ್ಲ. ಯಾಕೆಂದರೆ ಇಲ್ಲಿದ್ದಾರಲ್ಲ ನಮ್ಮ ದೇಶದ ಈ ವಿಜ್ಞಾನಿಗಳು, ಅವರು ಈ ದೇಶದ ಬ್ರಹ್ಮ ಅಂತ ಹೇಳ್ಬೋದು. ಏನು ಬೇಕಾದರೂ ಮಾಡ್ಬೋದು ಅವರು. ನಮ್ಮ ಆಧುನಿಕ ಪ್ರಪಂಚದಲ್ಲಿ ಎಂತೆಂಥ ಸೌಲಭ್ಯಗಳು ನಮ್ಗೆ ಬಂದಿದೆ ಅದು ಅವರ ಕೊಡುಗೆನೇ. ಆದರೆ ಒಂದು ಹೇಳ್ತೀನಿ, ಇದೇನೋ ಪ್ರದರ್ಶನ ಮಾಡಿದ್ರಿ, ಪರೀಕ್ಷೆ ಮಾಡಿದ್ರಿ, ಭಾಳ ಸಂತೋಷ. ಆದರೆ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ. ಅಂಥ ಒಂದು ದುರ್ಗತಿ ನಮ್ಮ ಪ್ರಪಂಚದಲ್ಲಿ ಯಾರಿಗೂ ಬರದೇ ಇರಲಿ. ಬಾಂಬು ಅಂದಾಗ ಆ ಬಂಗಾರದ ಮನುಷ್ಯದಲ್ಲಿ ಆ ಬಾಂಬ್ಗಳು ಬ್ಲಾಸ್ಟ್ ಮಾಡಿದ್ರಲ್ಲ, ಭಾಳ ಭಾಳ ಉಪಯೋಗ ಆಯಿತು ಅದರಿಂದ ಅಂತ. ಏನು ಅಂದರೆ ಕೆಲವು ರೈತರು ಅದನ್ನೆಲ್ಲ ನೋಡಿ ರಾಜ್ಕುಮಾರ್ ಅವರು ದೊಡ್ಡ ದೊಡ್ಡ ಬಂಡೆನ ಹೊಡೆದು ಆ ಜಮೀನು ಮಾಡಿ ಬಹಳ ಚೆನ್ನಾಗಿ ರೈತರು ಕೆಲಸನ ಮಾಡಿದ್ದಾರೆ, ನಾವು ಅದನ್ನು ಯಾಕೆ ಮಾಡಬಾರ್ದು ಅಂತ ತಿರ್ಗಿ ಅಲ್ಲೆಲ್ಲ ಬಾಂಬ್ ಬ್ಲಾಸ್ಟ್ಗಳೆಲ್ಲ ಮಾಡಿ ಬಹಳ ಜನ ಉತ್ತಮವಾದ ಬೆಳೆನ ಬೆಳೆದ್ರು. ಅದೇ ರೀತಿ ಇನ್ನೊಂದು ಕಡೆ ಅದರ ದುರ್ಪರಿಣಾಮವೂ ಆಯಿತು. ಏನು ಅಂದರೆ ಈ ಇದೆಯಲ್ಲ ನಮ್ಮ ಇಲ್ಕಲ್ಲು, ಅವರೂ ಕಲ್ಲುಗಳಿಗೆಲ್ಲ ಬಾಂಬ್ ಇಟ್ಬಿಟ್ರು, ನಾವು ರೈತರಾಗ್ಬಿಡೋಣ ಅಂತ. ಗೊತ್ತಿರಲಿಲ್ಲ ಅವರಿಗೆ ಅದು ಗ್ರಾನೇಟು ಅಂತ, ಎಲ್ಲ ಹೊಡೆದಾಕ್ಬಿಟ್ಟು ಪುಡಿಯಾಗೋಯ್ತು. ಹಾಂ, ಇದೆಲ್ಲ ನಡೀತು. ಸಂತೋಷವಾಗಿರಲಿ ಪ್ರಪಂಚ, ಇಡೀ ವಿಶ್ವದಲ್ಲಿ ಯಾವುದೇ ದುರ್ಘಟನೆ ನಡೆದಿರಲಿ ಅಂತ ನಾನು ಆ ತಾಯಿ ಭುವನೇಶ್ವರ ಅಂತ ಬೇಡಿಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜನ ಈ ರೀತಿ ಹೇಳ್ತಾರೆ. ಆದರೆ ಪ್ರಜ್ಞೆನೇ ಕಳ್ಕೊಂಡಿರೋ ಒಂದು ವ್ಯಕ್ತಿ ಜೊತೆ ಹೋದರೆ, ಅಂದರೆ ಸ್ವಲ್ಪ ಜಾಸ್ತಿ ಕುಡಿದಿದ್ದಾರೆ, ಭಾಳ ಬೇಜಾರಲ್ಲಿದ್ದಾರೆ, ಇವ್ರನ್ನ ಹೋಗ್ಬಿಟ್ಟು ಈ ಬಾಂಬ್ ಪರೀಕ್ಷೆ ಬಗ್ಗೆ ಕೇಳಿದ್ರೆ ಏನು ಹೇಳ್ಬೋದು ನೋಡೋಣ. ಏನ್ರಿ ಸ್ವಾಮಿ, ಸ್ವಲ್ಪ ಜಾಸ್ತಿ ತೊಗೊಂಬಿಟ್ಟಂಗಿದೆ. ಎಲ್ಲಿ ಜಾಸ್ತಿನ, ದೇವ್ರಣ್ಣಲ್ಲೂ ಇಲ್ಲ. ಏನು ಪೇಪರ್ ನೋಡ್ರಾ? ಓ ಹೇಳಿ 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 ಹೇಳಿ, ನೀವೇನು ಕೇಳಿದ್ರು ನಾವು ಹೇಳ್ತೀವಿ. ಯಾಕೆಂದರೆ ನಾವು ಇವತ್ತೇನು ಹೇಳ್ತೀವಿ ಅದ್ರ ನಾಳೆ ಬರೀತೀರ, ನಾಡಿದ್ದು ಪಟ್ಟಣ ಕಟ್ಟರು. ಹೇಳಿ ಹೇಳಿ ಇರಲಿ. ನಮ್ಮ ದೇಶದಲ್ಲಿ ಪೇಪರ್ ಓನ್ಲಿ ಫಾರ್ 24 ಅವರ್ಸ್, ಆಮೇಲೆ
ನಥಿಂಗ್ ಡೂಯಿಂಗ್. ಟಿ ವಿ ಸೀರಿಯಲ್ ಥರ ಎಲ್ಲರೂ ಒಂದು ವಾರ ಆದಮೇಲೆ ಮರ್ತಿರ್ತಾರೆ ಅಷ್ಟೇ. ಏನು ಕೇಳ್ತಾರೆ ಕೇಳೆ? ಅಲ್ಲ, ಈ ಬಾಂಬ್ ಪ್ರದರ್ಶನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾವ ಬಾಂಬ್? ಅಯ್ಯೋ, ನಾನು ತಲೆ ಕೆಟ್ಟಿದ್ದೆ ಅಷ್ಟೇ ಈಗ. ಅಯ್ಯೋ, ನಮ್ಮ ಹತ್ರ ಒಂಡಿಗೆ ಡಬ್ಲ್ ರೇಟ್ ಹಾಕ್ಬಿಟ್ಟು, ಡ್ರಿಂಕ್ಸ್ಗೆ ಟ್ಯಾಕ್ಸ್ ಹಾಕ್ಬಿಟ್ಟು, ಲ್ಯಾಂಡ್ಗೆ ಟ್ಯಾಕ್ಸ್ ಹಾಕ್ಬಿಟ್ಟು ಎಲ್ಲ ದುಡ್ಡು ತೊಗೊಂಡೋಗಿ ಪೋಖ್ರಾದಲ್ಲಿ ದೀಪಾವಳಿ ಮಾಡ್ಬಿಟ್ರಲ್ರಿ ರೀ. ಓ, ನಿಮ್ಮ ಕತೆ ಅಷ್ಟೇ ಬಿಡಿ. ಅಲ್ಲ, ಸ್ವಲ್ಪನಾದ್ರೂ ನಿಮಗೆ ಪ್ರಜ್ಞೆ ಇದ್ದಿದ್ರೆ. ಸ್ವಾಮಿ, ನಾನಲ್ಲ ಅದು ಮಾಡಿರೋದು, ಸರ್ಕಾರ. ಯಾವ ಸರ್ಕಾರ? ಸರ್ಕಾರ ಅಂದ್ರೆ ಏನ್ರಿ? ಫಾರ್ ದ ಪೀಪಲ್, ಫ್ರಮ್ ದ ಪೀಪಲ್ ಟು ದ ಪೀಪಲ್, ಯು ಆರ್ ಪೀಪಲ್ ಅಂದ್ಮೇಲೆ ಇದು ಮಾಡಿರೋದು ನೀವು ನಾನು ಸೇರಿನೆ. ಯಾಕೆ ಹೇಳ್ತೀನಿ? ರಾಜಕಾರಣಿಗಳನ್ನ ಯಾಕ್ರಿ ಬೈತೀರಾ? ನಿಮ್ಮನ್ನ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಬೈರಿ, ಆಗ ಸರಿ ಹೋಯ್ತದೆ. ಉಗ್ಗಿಬೇಕಾ ಆಕಾಶ ನೋಡಿ ಉಗಿರಿ, ಮೊಕದ ಮೇಲೆ ಬೀಳ್ತದೆ. ತಪ್ಪು ಯಾರ್ದ್ರೆ? ತಪ್ಪು ನಮ್ಮದು, ಪ್ರಜೆಗಳದು. ಯಾಕೆ ಅಂತ ಹೇಳ್ತೀನಿ, ನನ್ನ ಮಾತು ಕೇಳಿ. ನೀವು ಅವ್ರನ್ನ ಎಲೆಕ್ಷನಲ್ಲಿ ಗೆಲ್ಲಿಸಿದವ್ರು ಯಾರು? ನಾವು. ಅವರು ಲಂಚ ಫಸ್ಟ್ ಕೊಟ್ಟಿದ್ದು ಯಾರಿಗೆ? ನಮಗೆ. ಅವರು ಲಂಚ ಕೊಟ್ಟಿದ್ದು ಯಾರು? ನಾವು. ಅಂದಮೇಲೆ ಮಿಸ್ಟೇಕು ನಮ್ಮದು. ಸೊ ಅವ್ರು ಏನೇ ಮಾಡಿದ್ರು ನಾವು ಮಾಡ್ದಂಗೆ, ನಮ್ಮ ಪ್ರತಿರೂಪ. ಇಷ್ಟು ಅರ್ಥ ಮಾಡಿಕೊಂಡು ಮಾತಾಡಿ. ನೋಡಿ, ಬಾಂಬ್ ಹೊಡೆದ್ರು ಸರಿ, ಏನೋ ಬೈ ಮಿಸ್ಟೇಕು ಹೊಡೆದೋಗ್ಬಿತ್ತು, ಇಲ್ಲರೆ ಟುಸ್ಸಂ ಬಿಡೋದು. ಅಯ್ಯಾ, ಅವ್ರು ಮಾಡಿರೋದು ಯಾವ್ದು ಸರಿ ಹೋಗ್ಬಿಟ್ಟಿದ್ರೆ ಎಲ್ಲ ಟುಸ್ಸಂದಿದ್ದೆ, ಅಪರೂಪ ಒಂದು ಡಮಾಲ್ ಅಂದ್ಬಿಡ್ತು. ಅದಕ್ಕೆ ಇಡೀ ವರ್ಲ್ಡ್ ಮಾತಾಡ್ಬಿಡೋದಾ? ಒಬ್ಬ ಬಿದ್ದರೆ ಕಲ್ಲೆ ತಾಕದ. ಏನೋ ಬೈ ಮಿಸ್ಟೇಕ್ ಆಗೋಗ್ಬಿಟ್ಟಿದೆ. ಬೈ ಮಿಸ್ಟೇಕ್ ಇಟ್ ಈಸ್ ಕರೆಕ್ಟ್. ನೆಕ್ಸ್ಟ್ ಆಯಿತು, ಎಲ್ಲರೂ ನೋಡಿದ್ರು ನಮ್ಮ ದುಡ್ಡಲ್ಲಿ ಸರ್ಕಾರ ದೀಪಾವಳಿ ಮಾಡ್ತು. ದ ಬಾಂಬಿ ಗೀಂಬು ಅವೆಲ್ಲ ಬಿಡ. ನೋಡಿ, ಒಂದು ಸತ್ಯಾಂಶ ನಿಮ್ಗೆ ಹೇಳ್ತೀನಿ. ಗುಂಡ ಹಾಕ್ತೀವಿ ನಾವು ಯಾಕೆ ಹೇಳಿ? ಒಳ್ಳೆಗೆ ಅನ್ನ ಇಲ್ಲ ಅಂತ. ಅಷ್ಟು ಕಷ್ಟದಲ್ಲಿರೋ ನಮ್ಮ ದೇಶ ಹೋಗ್ಬಿಟ್ಟು ಯಾರ್ಯಾರ ಮುಂದೆನೋ ಬಡವರು ರಾಡವಾಚ್ ಕಟ್ಕೊಂಡಂಗೆ ನನ್ನ ಹತ್ರನೂ ಆಯ್ತು ಅಂತ ತೋರಿಸ್ಬಿಡೋದ? ತಪ್ಪು. ನಾವು ಮಾಡಬೇಕಾಗಿದ್ದೇನು, ಇಳೆ ಪ್ರಪಂಚಕ್ಕೆ ಹೇಳಬೇಕು, ಬಾಂಬ್ ಬೇಡ. ಎಷ್ಟೋ ಮಕ್ಕಳು ಅನಾಥರಾಗೋಯ್ತಾರೆ, ಅವ್ರು ನಮ್ಮ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು. ಅದರಿಂದ ಮನುಷ್ಯ ಯಾವತ್ತೂ ಸಾಯಿಸೋಕ್ಕೆ ಪ್ರಯತ್ನ ಪಡಬಾರ್ದು, ಒಳ್ಳೆಯದನ್ನ ಬಯಸಬೇಕು. ನಮ್ಮ ಶತ್ರುಗಳಾದರೂ ಚೆನ್ನಾಗಿರಬೇಕು. ಪ್ರಜ್ಞೆ ಕಳ್ಕೊಂಡಿರೋ ನಾನು ಇದನ್ನು ಹೇಳ್ತಿದ್ದೀನಿ, ಪ್ರಜ್ಞೆ ಇರೋರು ನೀವು ಯೋಚನೆ ಮಾಡಿ. ಓಕೆ, ಥ್ಯಾಂಕ್ ಯು. ರವಿ ಕಾಣದ್ದನ್ನು ಕವಿ ಕಾಣದ್ದನ್ನು ಕಪಿ ಕಂಡ ಅಂತ. ನಮ್ಮಂಥವ್ರ ಕಪಿ ಬುದ್ಧಿಗೆ ಎಲ್ಲೋದ್ರೂ ಹಾಸ್ಯನೇ ಕಾಣ್ತಾ ಇರುತ್ತೆ. ಮೊನ್ನೆ ಹಾಸ್ಯ ಸಂಜೆ ಕಾರ್ಯಕ್ರಮ ಕೊಡೋಕ್ಕೆ ಉತ್ತರ ಕರ್ನಾಟಕದ ಕಡೆಗೆ ಹೋಗಿದ್ದೆ. ಈ ಕಡೆ ಎಲ್ಲ ಹೋದಾಗ ಅಲ್ಲೂ ನಮಗೊಂದು ಹಾಸ್ಯ ಸಿಗ್ತಾನೆ ಹೋಗ್ತು. ಆ ಯಾವ ರೀತಿ ಹಾಸ್ಯ ಸಿಕ್ತು ಅಂದರೆ, ಬೆಳಗ್ಗೆ ಪೇಪರ್ ತರೋದಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋದೆ. ಬಸ್ ಸ್ಟ್ಯಾಂಡ್ಗೆ ಹೋದರೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಅಂತೂ ಬಂದಿರಲಿಲ್ಲ, ಆದರೆ ಎಂಕ್ವೈರಿ ಆಫೀಸ್ ಹತ್ರ ಭಾಳಷ್ಟು ಜನ ನಿಂತಿದ್ರು. ಏನ್ರಿ ಅಪ್ಪರ, ಎರಡು ಕೊಡೋ ಬಸ್ಸು ಎಷ್ಟು ಗಂಟೆಗೆ ಕೊಡ್ತೈತ್ರಿ? ಏನಿದು ಹಿಂಗೆ ಕೇಳ್ತಾವನೆ ಅಂತ. ಏನ್ರಿ ಸಾಹೇಬ್ರ, ಏನು ಕೇಳಕತ್ತೀರಿ ನೀವು? ಏ, ಎರಡು ಬಸ್ಸು ಎಷ್ಟು ಗಂಟೆಗೆ ಕೊಡ್ತೈತ್ರಿ ಅಂತ ಕೇಳಕತ್ತೀನಿ ರೀ. ಏ, ನೀವೇ ಹೇಳ್ತಾ ಇದ್ರಿ ಎರಡು ಗಂಟೆ ಬಸ್ಸು. ಏ, ನಿಮ್ಗೆ ಗೊತ್ತಿಲ್ಲ ಬಿಡ್ರಿ, ಎರಡು ಗಂಟೆ ಬಸ್ಸು ಒಮ್ಮೊಮ್ಮೆ 3ಕ್ಕೆ ಹೋಗ್ತೈತ್ರಿ, ಒಮ್ಮೊಮ್ಮೆ 4ಕ್ಕೆ ಹೋಗ್ತೈತ್ರಿ, ಒಮ್ಮೊಮ್ಮೆ 5ಕ್ಕೆ ಹೋಗ್ತೈತ್ರಿ, ಒಮ್ಮೊಮ್ಮೆ ಹೋಗಂಗ ಇಲ್ರಿ. ಅದಕ್ಕೆ ಕೇಳಿ ತಿಳ್ಕೊಳಕತ್ತೀನಿ ರೀ, ನೀವ್ಯಾಕೆ ಹಿಂಗೆ ಆಡ್ತೀರಿ? ಏ, ಆಯ್ತಪ್ಪ ಅಂತ ಸುಮ್ಮನೆ ಇದ್ದೆ. ಇನ್ನೊಬ್ಬ ಬಂದು ಇಷ್ಟು ರಷ್ನಲ್ಲಿ ಆರಾಮಾಗಿ ಎಂಕ್ವೈರಿ ಆಫೀಸರ್ ಹತ್ರ, ಏನ್ರಿ ಅಪ್ಪರ ಆರಾಮದ್ರೇನು ಮನೇಲಿ? ಹಾಂ. ಮತ್ತೆ ಮಕ್ಕಳು ಆರಾಮದ್ರೇನು ರೀ? ಹಾಂ. ನಿಮ್ಮ ಅಪ್ಪ ಆಗಿದ್ದಾರೆ ರೀ? ಹಾಂ. ನಿಮ್ಮ ಅಮ್ಮ ಯಾರಾಗಿದ್ದಾರೆ? ಅಮ್ಮ ಆರಾಮದ್ರೇನು ರೀ? ಓ, ಆತ್ರಿ. ನಾನು ಏನಿದೆ ಎಂಕ್ವೈರಿ ಲಿಸ್ಟ್ ಬಿಸಿ ಇದೆ, ನೀವು ಹಿಂಗೆ ಕೇಳ್ತದೆ? ಏ, ಬೋರ್ಡ್ ಹಾಕ್ಯಾರ ನೋಡ್ರಿ, ಎಂಕ್ವೈರಿ ಅಂತ ಬೋರ್ಡ್ ಹಾಕ್ಯಾರ ನೋಡ್ರಿ, ವಿಚಾರಣೆ ಮಾಡ್ಬೇಕ್ರಿ. ಅದಕ್ಕೆ ಅವ್ರು ವಿಚಾರಿಸಕತ್ತೀನಪ್ಪ. ಅಲ್ರಿ, ಅವ್ರು ಅಷ್ಟು ಬಿಸಿಯಲ್ಲಿದ್ದಾರೆ. ಏ, ನಮಗೂ ಬಸ್ ಬಂದಿಲ್ಲರಿ, ನಮಗೂ ಆರಾಮ ಹಂಗೆ ಚೈನ್ ಹೊಡ್ಯಾಕತ್ತೀವ ಅಷ್ಟೇ, ಸುಮ್ಮನೆ ಕೇಳಕತ್ತೀನಿ ರೀ. ಇದೆಲ್ಲ ಪರವಾಗಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಆಶ್ಚರ್ಯ ಘಟನೆ ನಡೀತು. ಬಸ್ ಬಂತು ರೀ, ಬಸ್ ಸುತ್ತಲೂ ಜನ, ಬಾಗಿಲೊಳಗಿಂದ ಯಾರೂ ಹತ್ತಲಿಲ್ಲ. ಕಿಟಕಿಯಿಂದನೇ ಒಬ್ಬ ಟವಲ್ ಹಾಕ್ದ, ಇನ್ನೊಬ್ಬ ಟೋಪಿ ಹಾಕ್ದ, ಇನ್ನೊಬ್ಬ ಶರ್ಟ್ ಹಾಕ್ದ, ಇನ್ನೊಬ್ಬ ಬೇನಿಯನ್ ಹಾಕ್ದ. ನಾನು ನೋಡಿದೆ, ಇದೇನು ವಾಷಿಂಗ್ ಮಿಷಿನ್ ಬಂದ್ಬಿಟ್ಟಾಯ್ತಾ ಬಸ್ ಸ್ಟ್ಯಾಂಡ್ ಒಳಗೆ ಅಂತ.
ಏನಪ್ಪ ತಮ್ಮ, ಏನು ಮಾಡಕತ್ತೀರಿ ಇದು? ಏ ರಿಸರ್ವ್ ಮಾಡಕತ್ತೀವ್ರಿ ನೋಡ್ರಿ, ಅವ ಅಂಗಿ ಹಾಕ್ಯಾನ ನೋಡ್ರಿ, ಅವ ಇವ ಪಟ್ಕ ಹಾಕ್ಯಾನ, ಇವ್ನು ಟೌಲ್ ಹಾಕಾನ, ಹಿಂಗೆ ಒಟ್ಟು ಸೀಟ್ ಒಟ್ಟು ರಿಸರ್ವ್ ಮಾಡಿದ್ರಿ ನಾವು. ಏ ರಿಸರ್ವೇಷನ್ ಅಲ್ಲಿ ರಿಸರ್ವೇಷನ್ ಕೌಂಟ್ರ್, ಏ ಅಲ್ಲಿ ಯಾರು ಹೋಗ್ತಾರೆ ತೋಳ್ರಿ, ಇಲ್ಲಿ ಹಂಗೆ ರಿಸರ್ವ್ ಮಾಡಿದ್ರಿ? ಏ ನಮ್ಮೂರು ಪದ್ಧತಿನ ಹೆಂಗ್ರಿ, ನೀವು ರಿಸರ್ವ್ ಮಾಡೋದ್ ಮಾಡ್ರಿ, ಪಟ್ಕ ಗಿಟ್ಕ ಹಾಕ್ರಿ, ಟವಲ್ ಗಿವಲ್ ಇದ್ರೆ ಹಾಕ್ರಿ. ಏ ಟವಲ್ ಗಿವಲ್ ಏನಿಲ್ಲಪ್ಪ, ಶರ್ಟ್ ಬಿಚ್ಚ ಹಾಕ್ರಲ್ಲ. ಏ ಏನು ಮಾತಾಡ್ರಿ, ಶರ್ಟ್ ಬಿಚ್ಚ ಹಾಕೋದ? ಏ ಅವ ನೋಡ್ರಿ, ಅವ ತನ್ನ ದೋತ್ರನೇ ಬಿಚ್ಚ ಹಾಕತ್ತಾನ, ನೀವು ಶರ್ಟ್ ಹೋಯ್ಕೋತೀರಲ್ಲ. ವಿಚಿತ್ರ ಅನ್ನಿಸ್ತು ನನಗೆ, ಬಸ್ ಒಳಗೆ ಹತ್ತು ನೋಡಿದ್ರೆ ಒಳ್ಳೆ ಡೋಬಿ ಅಂಗಡಿ ಇದ್ದಂಗಿತ್ತು, ಬರೀ ಬಟ್ಟೆಗಳು. ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಟವಲ್ ಹಾಕಿ ರಿಸರ್ವ್ ಮಾಡಿಬಿಟ್ಟವ್ರೆ. ಸಾಯಂಕಾಲ ನನ್ನ ಹಾಸ್ಯ ಸಂಜೆ ಕಾರ್ಯಕ್ರಮದ ಹತ್ರ ಹೋದಾಗ ಯಾರು ಕೇಳಿದ್ರು, ಏನು ಸರ್ ನೀವು ಈ ಕಡೆ ಊರುಗಳಿಗೆಲ್ಲ ಬರ್ತಿರಲ್ಲ, ನಿಮ್ಮ ಹೆಂಡ್ತೀನಿ ಕರ್ಕೊಂಬರಲ್ವಾ ಅಂತ. ನಾನಂದೆ, ಕರ್ಕೊಂಬಂದ್ರು ಕರ್ಕೊಂಬರ್ತೀನಿ, ಈ ಊರಿಗೆ ಮಾತ್ರ ಕರ್ಕೊಂಬರಲ್ಲ ನಾನು. ಅಪ್ಪಿ ತಪ್ಪಿ ನನ್ನ ಹೆಂಡ್ತೀನೇನಾದರೂ ಕರ್ಕೊಂಬಂದು ಸಾಯಂಕಾಲ ನನ್ನ ಹೆಂಡತಿ ಜೊತೆ ವಾಕಿಂಗ್ ಹೋಗ್ತಾ ಇರಬೇಕಾದ್ರೆ ಯಾವನಾರ ಬಂದು ನನ್ನ ಹೆಂಡತಿ ತಲೆ ಮೇಲೆ ಒಂದು ಟವಲ್ ಹಾಕ್ಬಿಟ್ಟು ರಿಸರ್ವ್ ಅಂದರೆ ನಾನೇನು ಬಾಯಿ ಬಡ್ಕೊಳ್ಳ. ನಮ್ಮ ಕರ್ನಾಟಕದ ಸುಂದರವಾದ ಸ್ಥಳಗಳಲ್ಲಿ ಕಾರವಾರ, ಮಂಗಳೂರು ಕೂಡ ಇದೆ. ಈ ಮಂಗಳೂರು ಕಾರವಾರದಲ್ಲಿ ತುಳು ಹಾಗೂ ಕೊಂಕಣಿ ಮಾತಾಡ್ತಾರೆ. ಅವ್ರು ಕನ್ನಡ ಮಾತಾಡಬೇಕಾದ್ರೂ ತುಳು ಕೊಂಕಣಿ ಶೈಲಿಯಲ್ಲೇ ಮಾತಾಡ್ತಾರೆ. ಯಾವ ರೀತಿ ಅಂದರೆ, ಅವ್ರು ತುಳು ಮಾತಾಡಬೇಕಾದ್ರೆ ಎಂಚಿನ ಮಾರಯ ಇರ್ಕ ಗೊತ್ತಿದ್ಯ ಅಂದ್, ಕೊಂಕಣಿ ಮಾತಾಡ್ಬೇಕಾದ್ರೆ ಅಷ್ಟೇ ಕಿದಲ್ರೇ ತು ಗೊತ್ನ, ಈ ಶೈಲಿಯಲ್ಲೇ ಅವ್ರು ಕನ್ನಡ ಮಾತಾಡಿದ್ರೆ ಹೇಗಿರುತ್ತೆ ಅಂತ. ಹೌದು ಅವ ಬೊಬ್ಬೆ ಹಾಕಿದೆ ಅಂತದ್ದು. ಇದು ಯಾಕೆ ಹೇಳಿದೆ ಅಂದರೆ, ನಮ್ಮ ಮನೆ ಹತ್ರ ಒಬ್ಬರು ಮಂಗಳೂರಿನವ್ರು ಹೋಟ್ಲ್ ಇಟ್ಕೊಂಡಿದ್ರು. ಏನು ಅಂದರೆ, ಮನುಷ್ಯ ಭಾಳ ಒಳ್ಳೆ ಮನುಷ್ಯ, ಟೀ ಕುಡಿಯೋಕೆ ಬಂದವ್ರ ಹತ್ರ ಎಲ್ಲ ಸುಂದರವಾದ ಹಳೆ ಕಥೆಗಳನ್ನು ಹೇಳ್ತಾರೆ. ಅಂದರೆ ಹಳೆ ಕಾಲದ್ದು ಅಂಥೇಳಿ ಸುಳ್ಳನ್ನೆಲ್ಲ ನಿಜ ಮಾಡಿನೂ ಹೇಳ್ತಾರೆ. ನಮಗೂ ಟೈಮ್ ಪಾಸ್ ಅವ್ರ ಜೊತೆ ಕೂತ್ಕೊಂಡು ಟೀ ಕುಡಿತಾನೆ ಇದ್ದಿ. ಅವ್ರು ಯಾವ ಮಟ್ಟಕ್ಕೆ ಸುಳ್ಳೇಳೋರು ಅಂದರೆ, ಎಂಥ ಮಾರಯ್ಯ ಇದು ಕಾಲ ಬದಲಾಗಿ ಹೋಯ್ತೌದಾ, ನಮ್ಮ ಕಾಲ ಎಂಥ ಕಾಲ ಮಾರಯ್ಯ, ಎಂಥ ದೊಡ್ಡ ಮನೆ ಮಾರಯ್ಯ, ದೊಡ್ಡ ಮನೆ ಊರಿಗೆ ದೊಡ್ಡ ಮನೆ ನಮ್ಮದು ಹೌದಲ್ಲ? ಹೌದು, ಮನೆ ಮುಂದೆ ದೊಡ್ಡ ಕಬ್ಬಿನ ಮರ. ಏ ಸ್ವಾಮಿ, ಕಬ್ಬನ ಮರ ಅಲ್ರಿ, ಹುಣಸಗಿಂಚ ಮರ ಇರಬೇಕು, ಕಬ್ಬನ ಗಿಡ ತಾನೆ ಸಣ್ಣದದು. ಇಲ್ಲ ಮಾರಯ್ಯ, ಕಾಲ ಎಂಥದ್ದು, ನಿಮ್ಮ ಈ ಬುರ್ನಾಸ್ ಕಾಲನ, ನಮ್ಮ ಕಾಲ ಮಾರಯ್ಯ, ಕಬ್ಬಿನ ಮರ ಎಂಥ ದೊಡ್ಡದು ಗೊತ್ತಾ, ಓ ಅಲ್ಲಿವರೆಗೂ ಹೋಗುವುದು ಮರ, ಮತ್ತೆ ಬಿಲ್ಡಿಂಗ್ಗೆ ಸಮ ಉಂಟು ಮರ, ಹಾಂ ಭಾರಿ ದೊಡ್ಡ ಮರ ಮರ ಕಬ್ಬಿನ ಮರ. ಮತ್ತೆ ಆಗುದಂತ ಗೊತ್ತಾ, ನಿಮ್ಮ ಮನೆ ಮುಂದೆ ಈಗ ಓಡಾಡುವ ವಸ್ತು ಯಾವುದು, ಅದು ಪ್ರಾಣಿಗಳು, ನಾಯಿ ಓಡಾಡುವುದಲ್ಲ. ನಮ್ಮ ಮನೆ ಮುಂದೆ ಇಲ್ಲ ಮರಯ್ಯ, ಕಾಲ ಎಂಥದ್ದು ಗೊತ್ತುಂಟ, ಆಗ ಹೋಗುವುದು ಆನೆ. ಮನೆ ಮುಂದೆ ಆನೆನಾ, ಮನೆ ಮುಂದೆ ಆನೆ ಓಡಾಡೋದು, ಈ ಆನೆ ಎಂಥದ್ದು ಓಡಾಡೋದು ಗೊತ್ತಾ, ಅದು ಆನೆ ಸಾಮಾನ್ಯ ಆನೆ ಅಲ್ಲ, ಅದು ಅದಕ್ಕೆ ಕಬ್ಬು ನೋಡಿದೆಯಲ್ಲ, ಅದಕ್ಕೆ ಮನಸ್ಸಿನೊಳಗೆ ಒಂದು ಆಸೆ ಉಂಟು ಮರ, ಈ ಕಬ್ಬು ತಿನ್ನಬೇಕು ಅಂತ, ದಿವಸ ಓಡಾಡುವುದು, ಹೂ ಅಂತ ಗಟ್ಟಿ ಕೂಗುದು. ಆಮೇಲೆ ಎಂಥದ್ದಾಗಿದ್ದು ಗೊತ್ತಾ, ಕಟ್ಟಿಲಿ ಗಣಪತಿ ಆನೆ ಸತ್ಯ ಒಂದು ಹೇಳೋದು ಮರಯ್ಯ, ಮಳೆ ಒಂದು ಬಂತು ಮರಯ್ಯ, ಜೋರು ಮಳೆ ಒಂದು ದಿನ, ಮಳೆ ಬಂದಾಗ ಗಾಳಿ ಬರೋದು ಹೌದಲ್ಲ, ಜೋರು ಗಾಳಿ ಬೀಸಿದ್ದು ಮರಯ್ಯ, ಮತ್ತೆ ಗಾಳಿಗೆ ಆಗಿದ್ದೆಂಥದ್ದು ಕಬ್ಬು ಹಾಗೆ ಬಗ್ಗಿತ್ತು ಮರಯ್ಯ, ಮತ್ತೆ ಎಂತ ಬಗ್ಗಿತ್ತು, ಮಳೆ ಜೋರು ಗಾಳಿ ನೆಲ ಸಮ ಬಗ್ಗಿತ್ತು ಮರಯ್ಯ. ಮತ್ತೆ ಆನೆ ಯೋಚನೆ ಮಾಡ್ತು, ಅದು ಇಂಜಿನಿಯರಿಂಗ್ ಓದಿದ ಆನೆ ಮರಯ್ಯ, ಅದಕ್ಕೆ ಯೋಚನೆ ಉಂಟು, ಅದು ಮನೆ ಹತ್ರ ಬಂದಿದ್ದು ಕಬ್ಬು ಬಗ್ಗಿದ್ದು ನೋಡಿತು ಮಾರಯ್ಯ, ಸೊಂಡಿಲಲ್ಲಿ ಗಟ್ಟಿಯಾಗಿ ಹಿಡಿತು. ಮತ್ತೆ ಕರಮತ್ತಾಗಿದ್ದಂಥದ್ದು ಗೊತ್ತ, ಬಂದಿದ್ದ ಗಾಳಿ ಹೋಯ್ತು, ಗಾಳಿ ಹೋದಾಗ ಏನಾಯ್ತು, ಕಬ್ಬು ನೆಟ್ಟಿಗೆ ಆಗಿತ್ತು ಮಾರಯ್ಯ. ಮತ್ತೆ ಈ ಸೊಂಡಿಲಲ್ಲಿ ಆನೆ ಕಬ್ಬು ನಿಡಿದಿತ್ತಲ್ಲ, ಆನೆ ಕಬ್ಬಿನ ಮೇಲೆ ನೇತಾಡೋದು, ಎಂಥ ಕಾಲ ಮಾರಯ್ಯ ನಮ್ಮ ಕಾಲ. ಅಮೆರಿಕದ ಒಂದು ಹಾಸ್ಪಿಟಲಲ್ಲಿ ಇಬ್ಬರು ಪೇಷಂಟ್ ಮಲಗಿದ್ರು, ಒಬ್ಬರು ನಮ್ಮ ಜಪಾನ್ನವರು, ಇನ್ನೊಬ್ಬರು ನಮ್ಮ ಮಂಡ್ಯದವರು. ಇಬ್ಬರಿಗೂ ಹಾರ್ಟ್ ಆಪರೇಷನ್ ಆಗೋಯ್ತು, ಮೂಗಿಂದ ತಲೆಯಿಂದ ಎದೆಯಿಂದ ಎಲ್ಲ ಪೈಪ್ಗಳು ಹಾಕಿದ್ದಾರೆ, ಭಾಳ ದೊಡ್ಡ ಆಪರೇಷನ್ ಆಗಿ ಮಲಗಿಸಿದ್ದಾರೆ. ಇಬ್ಬರು ಮಾತಾಡ್ಕೊಳ್ತಾವ್ರೆ, ಇವರು ಜಾಪನೀಸ್ ಭಾಷೆಯಲ್ಲಿ ಮಾತಾಡ್ತಾರೆ, ಅವ್ರು ನಮ್ಮ ಮಂಡ್ಯ ಕನ್ನಡದಲ್ಲಿ ಮಾತಾಡ್ತಾರೆ. ಇಬ್ಬರು ಮಾತಾಡ್ತಾರೆ, ಒಬ್ರಿಗೊಬ್ರು ಅರ್ಥ ಆಗಲ್ಲ. ಅವರು ಅಮ್ಮ ಮತ್ತೆ ಅಂತ, ಹ್ಞೂ ಕಣ್ಣೋ ನೀ ಹೇಳೋದೆಲ್ಲ ತಿಳಿತೈತೆ, ಅರ್ಥ ಆಗೋಕ್ಕಿಲ್ಲ, ನೀನು ಶಾನೆ ದಿವಸದಿಂದ ಹೇಳ್ತಾನೆ ಇದೆಯಾ, ನಾನು ಕೇಳ್ಕೊಂತಾನೆ ಅವನಿ, ಒಟ್ಟು ನೀನು ಏನು ಹೇಳ್ತೀಯ ಅಂತ ನಮಗೆ ತಿಳಿಯೋಕ್ಕಿಲ್ಲ ಕಣ್ಣಣ, ಏ ಮಾಡೋದು ಮಾ ಏ ತಾಂಶಾಚಾವು ನೀ ಹೇಳು ಹೇಳು ಹೇಳು, ನಮ್ಗೆ ತಿಳಿಯೋಕ್ಕಿಲ್ಲ, ಹೇಳೋದು ಏನು ಹೇಳ್ತೀಯ ಹೇಳು. ಹಿಂಗೆ ಇಬ್ಬರು ಮಾತಾಡ್ತವ್ರು. ಬೆಳಗ್ಗೆ ಆದ ತಕ್ಷಣ ಏನಣ್ಣ ಎದ್ದೇನಣ್ಣ ಚೆನ್ನಾಗಿದ್ಯಾ ಅಂದ್ಯ ಮ್ಯಾ ತಾಸಾವು ತೂ ಹ್ಞೂ ನಮ್ಮ ಮನೆ ಬರ ಬಿಡಯ್ಯ. ಹಿಂಗೆ ಭಾಳ ದಿನ ಇಬ್ಬರು ಮಾತಾಡ್ತಾನೆ ಇದ್ರು. ಒಂದು ದಿನ ಏನಾಯಿತು, ನಮ್ಮ ಮಂಡ್ಯದವನು ಹುಷಾರಾಗ್ಬಿಟ್ಟ, ಡಾಕ್ಟ್ರ್ ಅವ್ನಿಗೆ ಹೋಗ್ಬೋದು ಅಂತ ಹೇಳಿದ್ರು, ಪೈಪ್ ಗೀಪೆಲ್ಲ ತೆಗೆದುಬಿಟ್ರು,
ಪಾಪ ಪಕ್ಕದಲ್ಲಿ ತಿಂಗಳಾನ್ಗಟ್ಲೆ ಇದ್ದಂತಾನೆ, ಅವನಿಗೆ ನಮಸ್ಕಾರ ಮಾಡಿಬಿಟ್ಟು ಸರಿ ನಾನಿನ್ನು ಬರ್ತೀನಿ ಅಂತ. ಅವ್ಯಮ್ಮ ಆಯ್ತು ಅಂತ ಅವತೀತ ನೀ ಎಷ್ಟು ದಿವಸ ಹೇಳಿದ್ದು ತಿಳಿಲಿಲ್ಲ ಕಣಣ, ಇನ್ನು ಇವತ್ತು ಏನು ತಿಳಿದಾತು? ಓಲಿ ನಾ ಬರ್ತೀನಿ, ನೀನಾದ್ರೂ ದೇವರು ನಿನಗೆ ಚೆನ್ನಾಗಿಟ್ಟಿರಲಿ, ಜಲ್ದಿ ಆರೋಗ್ಯವಾಗಿ ಬಂದುಬಿಡು, ನಾನಿನ್ನು ಬರ್ತೀನಿ ಅಂತ ಹತ್ರ ಹೋದ. ಅವ್ನು ಕ್ಯಮ್ಮ ಅವ್ನು ಅದೇನು ಹೇಳ್ತೀಯ ಸರಿ ಹೇಳ್ಬಿಡೋಣ ಅಂತ ಪೂರ್ಣ ಹತ್ರ ಹೋದ. ಏನೋ ಏನಪ್ಪ ನೀನು ಏನು ಹೇಳಿದ್ದು ನನಗೆ ಇಷ್ಟು ದಿವಸ ತಿಳಿಲಿಲ್ಲ, ಒಟ್ಟು ಸರಿಯಾಗಿ ಹೇಳ್ಬಿಡು ಅಂತ ಇನ್ನೂ ಹತ್ರ ಹೋದ. ಸತ್ತೋಗ್ಬಿಟ್ಟ ಸಾಯೋದು ಸತ್ತ, ಯಾವುದೋ ದುಡ್ಡಿನ ವಿಷಯ ಹೇಳ್ಕೊಂಡೆ ಸತ್ತವನೇ, ಹ್ಞೂ ಇದು ಹೆಂಗಾನ ಮಾಡಿ ತಿಳ್ಕೊಂಬಿಡ್ಬೇಕು ಅಂಥೇಳಿ ಒಬ್ಬ ಜಾಪನೀಸ್ ಭಾಷೆ ಹಾಗೂ ಕನ್ನಡ ಭಾಷೆ ಎರಡೂ ಗೊತ್ತಿರೋನ ಹತ್ರ ಹೋದ. ಏನಣ್ಣ ಬೇಕಾದ್ರೆ ಹೊಸಿ ನೀನು ತಗೊಂಬಿಡು, ನನಗೆ ಮೋಸ ಮಾಡೋಕ್ಕೆ ಹೋಗಬೇಡ. ಏನಿಲ್ಲ ಹಿಂಗೆ ಬ್ಯಾಂಗ್ ಬ್ಯಾಂಗ್ ಹ್ಯಾಂಗ್ ಹ್ಯಾಂಗೆ ಅಂದ್ರೆ ಏನು? ಅಯ್ಯೋ ಯಾರು ಹೇಳಿದ್ದು ನಿನಗೆ? ಏ ನೀನು ಬೇಕಾದ್ರೆ ನಾ ಏನೈತಿ ನಿನಗೆ ಕೊಡೋದು ಕೊಡ್ತೀನಪ್ಪ, ನನಗೆ ಮೋಸ ಮಾಡಬೇಡ, 50% ತಗೊಂಬಿಡು. ಆದರೆ ಏನಂಗೆ ಅಯ್ಯೋ ಅದು ಹೇಳ್ದವನು ಇನ್ನೂ ಬದುಕಿದ್ದಾನ? ಇಲ್ಲ ಸತ್ತೋಗ್ಬಿಟ್ಟ, ನಿನ್ಗೆ ಹೆಂಗೆ ಗೊತ್ತಾಯ್ತು? ಅಯ್ಯೋ ಅಯ್ಯೋ ಸತ್ತೋಗ್ಬಿಟ್ನ? ಸರಿ ಕಣಯ್ಯ ಸತ್ತೋದ? ಹಿಂಗೆ ಬ್ಯಾಂಗ್ ಬ್ಯಾಂಗ್ ಹ್ಯಾಂಗ್ ಹ್ಯಾಂಗೆ ಏನು ಹಂಗಂದ್ರೆ ಅರ್ಥ ಏನು? ಹಂಗಂದ್ರೆ ನನ್ನ ಆಕ್ಸಿಜನ್ ಪೈಪ್ ಮೇಲೆ ಕಾಲಿಟ್ಟಿದ್ಯಾ ತಗಿ ಅಂತ ಅರ್ಥ ಕಣಯ್ಯ. ಈಗ ಇದು ಬದಲಾವಣೆಯ ಯುಗ, ಎಲ್ಲದರಲ್ಲೂ ಬದಲಾವಣೆ. ಸಂಗೀತದಲ್ಲಿ ಬದಲಾವಣೆ, ಸಾಹಿತ್ಯದಲ್ಲಿ ಬದಲಾವಣೆ, ಸಿನಿಮಾನಲ್ಲಿ ಬದಲಾವಣೆ, ರಾಜಕೀಯದಲ್ಲಿ ಬದಲಾವಣೆ. ಈ ಸಂಗೀತದಲ್ಲಿ ಬದಲಾವಣೆ ಹೇಗಾಯಿತು ಅಂದರೆ, ಮುಂಚೆ ಹಾಡು ಹೇಳಿದ್ರೆ ಏನು ಚೆನ್ನಾಗಿರ್ತಿತ್ತು ಅಂದರೆ ಮಗು ಹಂಗೇ ಮಲಗಿಬಿಡೋದು. ಯಾಕೆ ಅಂದರೆ ಅದು ನಿದ್ರೆ ಟೈಮು ಮಗು, ಆ ಸಂಗೀತ ಕೇಳಿ ಹೂ ಅರಳೋದು. ಹ್ಞೂ ಬೆಳಿಗ್ಗೆ ಅರಳೋ ಟೈಮಲ್ಲಿ ಅರಳುತ್ತಿತ್ತು. ಆ ಸಂಗೀತಕ್ಕೆ ಮಳೆ ಬರ್ತಾ ಇತ್ತು. ಹೌದು ಮಳೆಗಾಲದಲ್ಲಿ ಬರ್ತಿತ್ತು. ಆದರೆ ಬರ್ತಾ ಬರ್ತಾ ಏನಾಯಿತು ಅಂದರೆ, ಈಗಿನ ಹಾಡುಗಳು ಬೇದಿ ಮಾತ್ರ ತಿನ್ಕೊಂಡು ಆಡ್ತಾವರೋ ಏನೋ. ಈ ಹಾಡು ಕೇಳಿದ್ರೆ ಮಲಗಿರೋ ಮಗು ಎದ್ದು ಬಿಡುತ್ತೆ, ಅರಳೋ ಹೂ ಉದುರೋಗ್ಬಿಡುತ್ತೆ, ಬರೋ ಮಳೆ ನಿಂತೋಗ್ಬಿಡುತ್ತೆ. ಯಾಕೆಂದರೆ ಮಕ್ಕಳಿಗೆ ಯಂತ್ರ ಕಟ್ಟಿಸ್ಬೇಕು, ಅಷ್ಟೊಂದು ಭಯ ಉತ್ಪಾದನೆ ಮಾಡಿಬಿಡ್ತು. ಎಲ್ಲರೂ ಹಾಡು ಕೇಳಿದ್ರೆ ಊರಿಗೂರೇ ಜಗಳ ಹಾಕ್ಕೊಂಡ್ಬಿಟ್ಟು ಉರಿತಾ ಇದೆಯೇನೋ ಊರೂರು. ಇಷ್ಟೊಂದು ಭೀಕರವಾಗಿರೋ ಈ ಸಂಗೀತದಿಂದ ಏನೇನು ಬದಲಾವಣೆ ಆಗೋಯ್ತು ಅಂದರೆ, ಈ ಸಿನಿಮಾ ಇಂಡಸ್ಟ್ರಿನಲ್ಲಿ ಸಿನಿಮಾ ಹಾಡುಗಳು ಬದಲಾಗೋಯ್ತು. ಮುಂಚೆ ಹಾಡುಗಳು ಹೇಳಿದ್ರೆ ಸಿನಿಮಾ ಹಾಡು ನಮಗೆ ಭಕ್ತಿಗೀತೆಯ ಥರನೇ ಕೇಳಿಸ್ತಾ ಇತ್ತು. ಕಾಯೋ ತಂದೆಯೇ ಯಾರು ಹಾಡಿದ್ರೂ ಸಂತೋಷ ಪಡೋರು. ದೇವ್ರ ಬಗ್ಗೆ ಅಷ್ಟೊಂದು ಅಭಿಮಾನ ಇರೋ ಹಾಡುಗಳು ಬದಲಾಯ್ತಾ ಬದಲಾಯ್ತಾ ಹೆಂಗೆ ಬಂದ್ಬಿಡ್ತು ಅಂದರೆ, ನೀನ ಭಗವಂತ ಜನಗುಪಕರಿಸಿ ನನಗಪಕರಿಸೋ ನೀನೇನಾ, ನೀನ ಭಗವಂತ ಎಲ್ಲಾರ ಕಾಯೋದ್ಯ ಅವರೇ ನೀನು ಎಲ್ಲಿ ಕುಂತಿದ್ದಿ, ನಮ್ಮನ್ನೆಲ್ಲ ಭೂಮಿಯಾಗ್ಬಿಟ್ಟು ಏನು ಮಾಡ್ತಿದ್ದಿ. ದೇವ್ರಿಗೆ ಸವಾಲಾಕುವಂಥ ಹಾಡುಗಳು. ಮಕ್ಕಳು ಸಿನಿಮಾ ನೋಡಿ ತಾನೇ ಎಲ್ಲ ಕಲ್ತ್ಕೋತಾರೆ. ಅವ್ರು ಮುಂಚೆ ಹಾಡೋರು ನಾನೇ ರಾಜಕುಮಾರ, ಅಪ್ಪ ಅಮ್ಮದಿರ್ಗೆ ಭಾಳ ಸಂತೋಷ ನೋಡ್ಬಿಟ್ಟು, ಹೌದು ನನ್ನ ಕಂದ ನೀನು ರಾಜಕುಮಾರ ಅನ್ನೋರು. ಬರ್ತಾ ಬರ್ತಾ ಸ್ವಲ್ಪ ದಿನ ಆದಮೇಲೆ ಸಿನಿಮಾ ಹಾಡ್ತಾನೆ ಮಕ್ಕಳು ಕಲಿಯೋದು, ಸನ್ನಿವೇಶಕ್ಕೆ ತಕ್ಕಂತ ಹಾಡಿರ್ತಾರೆ. ಅಲ್ಲಿ ಈ ಮಕ್ಕಳು ಶುರು ಮಾಡಿದ್ರು, ನಾನೊಬ್ಬ ಕಳ್ಳನು ಬಲಮೋಸಗಾರನು ಸರಿಯೇನು, ಓ ಇವನು ಕಳ್ಳಾಗ್ಬಿಡ್ತಾನೆ ದೊಡ್ಡವನಾಗಿ ಅಂತ. ಇನ್ನು ಸ್ವಲ್ಪ ದಿನ ಇನ್ನೂ ಬದಲಾವಣೆ, ತೆಲುಗು ಹಾಡು ಹೇಳಕ್ಕೆ ಶುರು ಮಾಡಿಬಿಟ್ರು. ಕೆನ್ನೆ ಮುಟ ಮೇಸ್ತಿರಿ ಇಷ್ಟು ಪುಸ್ತಕ ತೊಗೊಂಡೋದು ನೀನೇನಾಯ್ತಾನೆ ಮುಟ ಮೇಸ್ತ್ರಿನೇ ಆಗೋದು. ಈ ಥರ ಮಕ್ಕಳುಗಳು ಬದಲಾಯ್ತಾ ಬದಲಾಯ್ತಾ ಈ ಸಂಗೀತಕ್ಕೆ ತಕ್ಕಂತೆ ಸಿನಿಮಾ ಹೆಸರುಗಳು ಬದಲಾಗೋಯ್ತು. ಮುಂಚೆ ಸಿನಿಮಾ ಹೆಸರುಗಳು ಎಷ್ಟು ಚೆನ್ನಾಗಿರ್ತಿತ್ತು, ಚಂದವಳ್ಳಿಯ ತೋಟ, ಒಂದೇ ಬಳ್ಳಿಯ ಹೂಗಳು, ಸಾಕ್ಷಾತ್ಕಾರ. ಆಮೇಲೆ ಬಂತ್ರಿ ಹೆಸರುಗಳು, ಊರಿಗಿಟ್ಟ ಕೊಳ್ಳಿ, ಗುಂಡಾ ಗುರು, ಅವಳ ರಾತ್ರಿಗಳು, ಬೆಂಗಳೂರು ರಾತ್ರಿಯಲ್ಲಿ. ಏ ಅಪ್ಪ ಹೆಸರುಗಳು ಕೇಳಿದ್ರೆ ಭಯ. ಆಮೇಲೆ ತರಲೆ ನನ್ನ ಮಗ, ಕಳ್ಳನ ಮಗ, ಸ್ವಂತ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಬೈಯುವಂಥ ಸಿನಿಮಾ ಹೆಸರುಗಳು ಬಂದ್ಬಿಡ್ತು. ಇದು ಏನೋ ತಡ್ಕೊಳ್ಳೋಣ ಅಂತ ನೋಡಿದ್ರೆ ಹೆಸರು ಹೇಳೋಕ್ಕೆ ಇಲ್ಲ, ಹಂಗಾಗೋಯ್ತು. ಯಾಕೆ ಅಂದರೆ ಆಮೇಲೆ ಬಂದಿರೋ ಹೆಸರುಗಳು ಮಾತಾಡಂಗೆ ಇಲ್ಲ. ಹೋಗಲಿ ಉಷ್ ತಡ್ಕೊಳ್ಳೋಣ ಅಂದರೆ ಓಂ, ಆಹಾ ಎಷ್ಟು ಚೆನ್ನಾಗಿತ್ತು ಹೆಸರು, ಭಾಳ ಅದನ್ನಕ್ಕೆ ಒಳ್ಳೆ ಹೆಸರು ಬಂತು ಅಂತ ಸಂತೋಷ ಪಟ್ಟರೆ ಆಮೇಲೆ ಬಂತಲ್ಲ ಏ ಚಿತ್ರ ಕನ್ನಡ ಚಿತ್ರರಂಗದ ಕಲೆಕ್ಷನಲ್ಲಿ ಒಂದು ದಾಖಲೆನೆ ಆಯಿತು. ಏನೋ ಪರವಾಗಿಲ್ಲ ಅಂದರೆ ಏ ಆದಮೇಲೆ ಬಿ ಆಯಿತು, ಸಿ ಆಯಿತು, ಡಿ ಆಯಿತು, ಕೊನೆಗೆ ಝೆಡ್ವರೆಗೂ ಹೋಗ್ಬಿಡ್ತು. ಇನ್ನು ಮುಂದೆ ಬರೋ ಚಿತ್ರ ಏನಾಗ್ಬೋದು? ಆ ಚಿತ್ರ ನನಗನ್ಸುತ್ತೆ
ಆದ್ರೆ ಎರಡನೇ ಭಾಗ ಮುಂದೆ ಬರೋ ಹೊಸ ಚಿತ್ರದ ಹೆಸರು ಹೈ ಹೈ ಹೈ. ಹಂಗಾದ್ರೆ ನಾನು ಇನ್ನೊಂದು ಐಡಿಯಾ ಕೊಡ್ತೀನಿ, ನೆಕ್ಸ್ಟ್ ಪಿಕ್ಚರ್ಗೆ ಖಾಲಿ ಪೇಪರ್ ಅಂಟಿಸ್ಬಿಡಿ. ಏನು ಅಂದರೆ ಚಿತ್ರದ ಹೆಸರು ಕಮ್ಮಿ ಆಗಿ 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 ಇಲ್ಲ, ಹೊರಗಡೆ ಹೋಗಿ ಪಿಕ್ಚರ್ ನೋಡಿದ್ರು ಪಿಕ್ಚರು ಚಿಕ್ಕದಾಗಿ ಆಗಿ ಇಲ್ಲ, ಖಾಲಿ ಸ್ಕ್ರೀನ್ ನೋಡ್ಕೊಂಡು ದುಡ್ಡು ಕೊಟ್ಬಿಟ್ಟು ಬನ್ನಿ. ಈ ಥರ ಹೆಸರುಗಳು, ಈ ಥರ ಕತೆಗಳು, ಇದು ಜನಸಾಮಾನ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ ಅಂದರೆ, ಒಂದು ಊರಿಗೆ ಹೋಗಿದ್ದೆ, ಅಲ್ಲಿ ಒಬ್ಬ ಹುಡುಗನ ಕಟ್ಟಾಕ್ಬಿಟ್ಟಿದ್ದಾರೆ. ಏನು ಅಂದರೆ ಅವನು ಬಿಟ್ಟರೆ ಎ ಪಿಕ್ಚರ್ಗೆ ಹೋಗ್ಬಿಡ್ತಾನಂತೆ, ಸುಮಾರು 15 ಸತಿ ಎ ಪಿಕ್ಚರ್ ನೋಡ್ಬಿಟ್ಟಿದ್ದಾನಂತೆ. ನಾನು ಹೇಳಿದೆ ಯಾಕ್ರಿ ಕಟ್ಟಾಕಿದ್ದೀರಾ, ಎಲ್ರಿ ಬಿಚ್ಚರಿ ಅವ್ನು ಮಾತಾಡಿಸ್ತೀನಿ ಅಂತ. ಆಮೇಲೆ ಕೇಳಿದೆ ಏನಪ್ಪ ನೀನು ಬೇರೆ ಯಾವ್ದಾದ್ರು ಪಿಕ್ಚರ್ ನೋಡಿದೆ? ಏ ನೋಡೀನ್ರಿ, ಮಯೂರ 2 ಸತಿ ನೋಡೀನಿ, ಬೇರೆ ಭಕ್ತ ಕುಂಬಾರ 1 ಸತಿ ನೋಡೀನಿ, ಆಮೇಲೆ ಬೇರೆ ಯಾವ ಪಿಕ್ಚರ್ ನೋಡಿ, ನಾಗರಾವು 2 ಸತಿ ನೋಡೀನಿ, ಅಂತ 1 ಸತಿ ನೋಡೀನಿ. ಹೌದು, ಈ ಥರ ಚಿತ್ರ ಎಲ್ಲ ನೋಡಿದೆ, ಈ ಎ ಚಿತ್ರ ಯಾಕೆ 15? ಏ ಬಿಡ್ರಿ ಅಪ್ಪ, ನಾವು ಎ ಪಿಕ್ಚರ್ ನೋಡ್ತೀನಿ ಬಿಡ್ರಿ, ರೀ ಬಿಡ್ರಿ ನನ್ನ ಬಿಡ್ರಿ, ಎ ಪಿಕ್ಚರ್ ನೋಡ್ಕೋತೀನಿ ಬಿಡ್ರಿ, ನಾವು ಹೋಗ್ತೀನಿ ಬಿಡ್ರಿ. ಅಪ್ಪ ಇರು, ಯಾಕೆ ನೀನು ಇದು 15 ಸತಿ ನೋಡಿದ್ಯಾ, ಯಾಕೆ ತಿರ್ಗಾ ಹೋಗ್ಬೇಕು ಅಂತಿದ್ಯ? ಏನೇನು ಒಟ್ಟ ಇನ್ನೂ ಅರ್ಥ ಆಗಿಲ್ಲರಿ, ಅದಕ್ಕೆ ಮತ್ತೆ ಹೋಗಕತ್ತೀನಿ ರೀ. ಹಾಂ, ಅರ್ಥ ಆಗದೆ ಅದ್ರ ಹೋಗ್ಬೇಡ, ಬಿಟ್ಬಿಡು. ಏ ಹಂಗಾಗಂಗಿಲ್ರಿ, ಅವ್ರು ಓ ವಾಲ್ಪಟ್ನಾಗ ಹಾಕ್ಯಾರ್ರಿ, ಬುದ್ಧಿವಂತರಿಗೆ ಮಾತ್ರ ಅಂತ ಹಾಕ್ಯಾರ್ರಿ, ಹೋಗದೆ ಹೋದ್ರೆ ದಡ್ಡ ಆಗ್ಬಿಡ್ತೀನಿ ರೀ, ಹೋದ್ಮೇಲೆ ಅರ್ಥ ಆಗದೆ ಹೋದ್ರೂ ದಡ್ಡ ಆಗ್ಬಿಡ್ತೀನಿ ರೀ, ಅದಕ್ಕೆ ಎ ಪಿಕ್ಚರ್ಗೆ ಹೋಗ್ತೀನಿ ರೀ. ಇನ್ನು ನೃತ್ಯದಲ್ಲಿ ಆಗಿರುವಂತಹ ಬದಲಾವಣೆಗಳು, ನಮ್ಮ ಶಾಸ್ತ್ರೀಯ ನೃತ್ಯ ನೋಡಿದ್ರೆ ನಮ್ಮ ಮನಸ್ಸಿಗೆ ಆನಂದ ಆಗುತ್ತೆ. ಅದೇ ಈಗ ಬಂದಿದೆಯಲ್ಲ ಹೊಸದು ಡ್ಯಾನ್ಸ್ಗಳು, ಅದನ್ನು ನೋಡಿದ್ರೆ ಎಲ್ಲಿ ಹುಡುಗರು ಕೈ ಕಾಲು ಮುರಿದೋಗ್ತವೋ ಅಂತ. ಅದರಲ್ಲೂ ಸಿನಿಮಾದಲ್ಲಿ ಮಾಡುವಂಥ ಕೆಲವು ನೃತ್ಯ ನೋಡಿದ್ರೆ ಅವ್ರ ಕೈ ಕಾಲನ್ನ ನಾವೇ ಮುರಿಬೇಕು ಅನ್ನೋಷ್ಟು ಕೋಪ ಬರುತ್ತೆ. ಮೊನ್ನೆ ಯಾರೋ ರೋಡ್ನಲ್ಲಿ ಬಿದ್ದುಬಿಟ್ಟು ಫಿಡ್ಸು ಪಾಪ ಒದ್ದಾಡ್ತಾವನೆ, ಜನ ಎಲ್ಲ ಸುತ್ತಲೂ ನಿಂತ್ಕೊಂಡು ನೋಡ್ತಾರೆ ಡ್ಯಾನ್ಸ್ ಚೆನ್ನಾಗೈತಲ್ವಾ ಅಂತ. ಆ ಮಟ್ಟಕ್ಕೆ ಡ್ಯಾನ್ಸ್ ಆಗೋಯ್ತು. ಈ ಬದಲಾವಣೆ ಮನುಷ್ಯನ ಮೇಲೆ ಮಾತ್ರ ಅಲ್ಲ, ನಾಯಿಗಳ ಮೇಲೂ ಈ ಬದಲಾವಣೆ ಪ್ರಾರಂಭ ಆಗಿಬಿಟ್ಟಿದೆ. ಮುಂಚೆ ನಾಯಿನ ನೋಡಿದ್ರೆ ನಾಯಿ ಅಂತ ಕನ್ಫರ್ಮ್, ಮಕ್ಳಿಗೆ ತರಿಸಿದ್ರು ನಾಯಿ ಏನು, ಇವಾಗ ನಮಗೆ ನಾಯಿನ ನೋಡಿದ್ರೆ ನಾಯಿನೋ ಅಲ್ವೋ ಅಂತ ಡೌಟ್ ಬರುತ್ತೆ. ಯಾಕೆಂದರೆ ಮೊಲದ ಥರ ಇರೋ ನಾಯಿ, ಕುರಿ ಥರ ಇರೋ ನಾಯಿ, ಎಂತೆಂಥ ನಾಯಿ ಬಂದ್ಬಿಡ್ತೀರಿ? ಅಯ್ಯೋ, ನಾನು ಮೊನ್ನೆ ಒಂದು ನಾಯಿ ನೋಡಿದೆ, ಟೇಪ್ ರೀ ಕಟ್ತಾರೆ, ಉದ್ದುದ್ದಕ್ಕೈತೆ, ಕಾಲುಗಳು ಚಿಕ್ಕದು, ಮಖ ಹಿಡ್ದಪ್ಪ. ಇನ್ನೊಂದು ನಾಯಿ ನೋಡಿದ್ರೆ ಮಖ ಚಿಕ್ಕದು, ಮೈದಪ್ಪ. ಇನ್ನೊಂದು ನಾಯಿ ನೋಡಿದ್ರೆ ಮೈ ತುಂಬ ಕೂದಲು, ಫುಲ್ಲು ಕೂದಲು. ನಮ್ಮ ಮನೆ ಹತ್ರ ಒಬ್ಬರು ಆಂಟಿ ಇದ್ದಾರೆ, ಅವ್ರಿಗೆ ನಾಯಿ ಮರಿ ಕಂಡ್ರೆ ಭಾಳ ಇಷ್ಟ, ಅವ್ರಿಗೆ ಪಂಚಪ್ರಾಣ ನಾಯಿ ಮರಿ ಕಂಡ್ರೆ. ಚಿಕ್ಕ ಮಕ್ಕಳೆಲ್ಲ ಒಂದು ಹೊಸ ನಾಯಿ ಮರಿ ತೊಗೊಬಂದು ಆಂಟಿ ಆಂಟಿ ಈ ನಾಯಿ ಮರಿ ನೋಡಿ ಆಂಟಿ ಅಂತ ಕೊಟ್ರು. ನಾಯಿ ಮರಿನ ಹಂಗೆ ಬಾಚಿ ತಪ್ಕೊಂಡು ಎತ್ಕೊಂಡು ಅಂತ ಮುತ್ತಾಯಿಕ್ಕಿದ್ರು. ಹುಡುಗ ನೋಡಿ ಹೇಳ್ದ, ಆಂಟಿ ಇಲ್ಲ ಆಂಟಿ, ಇದ್ರ ಮುಖ ಆ ಕಡೆ ಇದೆ ಆಂಟಿ. ನಮ್ಮ ಕ್ರೀಡಾರಂಗದಲ್ಲೂ ಒಂದು ದೊಡ್ಡ ಬದಲಾವಣೆ ಆಗಕ್ಕೆ ಶುರುವಾಯಿತು. ಯಾಕೆ ಅಂದರೆ ಮುಂಚೆ ಶೆಕೆ ಕಾಲದಲ್ಲಿ ಒಂದು 5 ದಿವಸನೋ 7 ದಿವಸನೋ ಕ್ರಿಕೆಟ್ ಆಡ್ತಾಯಿದ್ರು. ಆ ಶೆಕೆ ಕಾಲದಲ್ಲಿ ಆಡೋರು ಬರ್ತಾ ಬರ್ತಾ ಎಲ್ಲ ಕಾಲದಲ್ಲೂ ಆಡೋಕ್ಕೆ ಶುರು ಮಾಡಿದ್ರು. ಕೊನೆಗೆ ಮಳೆಗಾಲದಲ್ಲೂ ಕ್ರಿಕೆಟ್ ಶುರುವಾಗೋಯ್ತು. ಓಲಿ ಮಳೆಗಾಲಿಗೆ ಸೀಮಿತ ಅಂದರೆ ಅಲ್ಲಿಗೆ ನಿಲ್ಲಿಲ್ಲ, ಕೊನೆಗೆ ರಾತ್ರಿ ಹೊತ್ತು ಲೈಟ್ ಹಾಕೊಂಡು ಕ್ರಿಕೆಟ್ ಆಡೋಕ್ಕೆ ಶುರು ಮಾಡಿದ್ರು. ಇದೆಲ್ಲ ಪರವಾಗಿಲ್ಲ ಅಂದರೆ ಮುಂಚೆ ಬಿಳಿ ಪ್ಯಾಂಟು ಬಿಳಿ ಶರ್ಟು ಹಾಕ್ಕೊಂಡು ಬಿಳಿ ಶೂ ಹಾಕ್ಕೊಂಡು ಕ್ರಿಕೆಟ್ ಆಡ್ತಾ ಇರೋ ಹುಡುಗರು ಬರ್ತಾ ಬರ್ತಾ ಯಕ್ಷಗಾನದ ಥರ ಬಣ್ಣ ಬಣ್ಣದ ಬಟ್ಟೆ ಹಾಕೋಕ್ಕೆ ಶುರು ಮಾಡಿದ್ರು. ಆಮೇಲೆ ಮುಖದ ಮೇಲೆ ಏನೇನೋ ಬಣ್ಣ ಬಳಿಯೋಕ್ಕೆ ಶುರು ಮಾಡಿಬಿಟ್ರು. ಇದಕ್ಕೆಲ್ಲ ತಡ್ಕೊಂಡಿದ್ವಿ. ಈ 5 ದಿನದ ಕ್ರಿಕೆಟ್ ಆಯಿತು. ಈ 5 ದಿನದ ಕ್ರಿಕೆಟ್ ನಂತರ ಇದ್ದಕ್ಕಿದ್ದಂಗೆ 3 ದಿನದ ಕ್ರಿಕೆಟ್ ಆಯಿತು. ಏನೋ ಅಲ್ಲಿಗೆ ನಿಲ್ತು ಅಂದರೆ ಟಪಾರ್ ಅಂತ ಬಂತಲ್ಲ, ಒನ್ ಡೇ ಕ್ರಿಕೆಟ್. ಹ್ಞೂ, ಈ ಒನ್ ಡೇ ಕ್ರಿಕೆಟ್ಗೆ ನಿಲ್ಲ, ಇನ್ನು ಸ್ವಲ್ಪ ದಿನ ಆದರೆ ಯಾವ ರೀತಿ ಕ್ರಿಕೆಟ್ ಆಡ್ಬೋದು ಅಂತ ಅಂದರೆ, ಆ ಕಡೆ ಕ್ಯಾಪ್ಟನ್ ಈ ಕಡೆ ಕ್ಯಾಪ್ಟನ್ನ ಎಂಪೈರ್ ಕರೆದ್ಬಿಟ್ಟು ಒಂದು ಟಾಸ್ ಹಾಕ್ತಾರೆ, ಟಚ್ ಹಾಕ್, ನೀನು ಗೆದ್ದೆ ನೀನು ಸೋತೆ ಹೋಗು, 1 ಮಿನಿಟ್ ಕ್ರಿಕೆಟ್ ಮುಗ್ದೋಯ್ತು. ಹೋದ್ಸತಿ ಹಾಸ್ಯಲಾಸ್ಯ ಕ್ಯಾಸೆಟ್ನಲ್ಲಿ ನನ್ನ ಸ್ನೇಹಿತ ರಫೀಕು ನನ್ನ ಅಮೆರಿಕನ್ ಕಾರ್ನ ಯಾವ ರೀತಿ ರಿಪೇರಿ ಮಾಡಿ ಇಂಡಿಯನ್ ಕಾರ್ ಮಾಡಿಬಿಟ್ಟ ಅಂತ ನೀವು ಕೇಳಿದ್ದೀರಾ. ಈ ಸತಿ ಆ ರಫೀಕ್ ಅಮೆರಿಕಾಗೆ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ವಾಪಸ್ ಬಂದಿದ್ದಾನೆ. ಇಷ್ಟು ಒಳ್ಳೆ ಅಮೆರಿಕಾ ಬಗ್ಗೆ ಅವನು ಕೇಳಿದರೆ ಅವನು ಯಾವ ರೀತಿ ಉತ್ತರ ಕೊಡ್ತಾನೆ ಅಂತ ನೋಡೋಣ. ಏನು ರಫೀಕ್ ಅವರೇ, ಅಮೆರಿಕಾ ನೋಡಿದ್ರ ಎಷ್ಟು ಮುಂದುವರೆದಿರೋ ದೇಶ? ಹಾಂ, ಮುಂದೆ ಐತಿ, ಡೆಫಿನೆಟ್ಲಿ ಮುಂದುವರೆದಿಲ್ಲ ಅವರು, ಅವರು ಭಾಳ ಹಿಂದುಳಿದಿದ್ದಾರೆ. 12 ಅವರ್ಸ್ 12 ಗಂಟೆ ಹಿಂದೆ ಇದ್ದಾರಣ್ಣ. ಅದ್ಯಾಕೆ 12 ಅವರ್ಸ್ ಹಿಂದೆ ಅಲ್ವಾ ಇರೋದವರು? ನಾನಿಲ್ಲಿ ಶುಕ್ರವಾರ ನಮಾಜ್ ಮಾಡಿಬಿಟ್ಟು ಅಮೆರಿಕಾ ಒಳಗೆ ಹೋದರೆ ತಿರ್ಗಾ ಅಲ್ಲಿ ಶುಕ್ರವಾರ ಅಣ್ಣ, ಅಲ್ಲಿ ತಿರ್ಗ ನಮಾಜ್ ಮಾಡಿದ್ದು. ಏನಣ್ಣ ಅಲ್ಲಿ ಗರೀಬ್ ಇಲ್ವೇ ಇಲ್ಲ ಅಣ್ಣ ಅಲ್ಲಿ? ಅಯ್ಯೋಯ್ಯೋ, ಗರೀಬ್ ಎಲ್ಲ ಹಟಾವು, ಎಲ್ಲರನ್ನೂ ಅವ್ರಿಗೆ ಅಲ್ಲಿ ಚಡ್ಡಿ ಹಾಕ್ಬಿಟ್ಟು ಇಲ್ಲಿ ಕಳಿಸ್ಬಿಟ್ಟಿದ್ದಾರೆ, ಅವರೆಲ್ಲ ಕ್ಲೀನಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ರೋಡ್ನ ಎಲ್ಲ. ಆದರೂ ಏನಣ್ಣ, ಅಡ್ರೆಸ್ ಹುಡ್ಕೋಕ್ಕೆ ಭಾಳ ಕಷ್ಟ ಆಯ್ತು ಅಣ್ಣ. ಯಾಕೆ, ಏನು ತೊಂದರೆ ಆಯಿತು? ನಮಗೆ ಎಲ್ಲ ಅಣ್ಣ ರೂಢಿ ಇದೆ, ನಾವು ಇಲ್ಲಿ ಲೈಟ್ ಕಂಬ ಆಮೇಲೆ ವಾಲ್ ಪೋಸ್ಟು ಎಲ್ಲ ನೋಡಿಕೊಂಡು ಮನೆಯೊಳಗೆ ಹೋಗೋದು.
ಕಸರಾಡ ಬೀರೋಡಲ್ಲಿರ್ತದೆ, ಅಲ್ಲಿ ಹೋಗಿ ಲೆಫ್ಟ್ ಅದು ಹೋದರೆ ಅಲ್ಲಿ ಹೋದರೆ ಇನ್ನೊಂದು ಗುಂಡಿ ಇರ್ತದೆ, ಅಲ್ಲಿ ಹೋಗ್ಬಿಟ್ಟು ಆ ಕಡೆ ಹೋಗ್ಬಿಟ್ರೆ ಅವ್ರದ್ದು ನಮ್ಮ ಮನೆ ಅಂತ. ಅಷ್ಟೇ ಅಣ್ಣ, ವಾಸನೆ ಮೇಲೆ ಕಂಡಿಡ್ದು ಬಿಡ್ತೀವಿ ನಾವು. ನೋಡಿ, ಬಸ್ ಒಳಗೆ ನಾವು ಹೋಗೋಕ್ಕಿಲ್ಲ, ನಿದ್ರೆ ಮಾಡ್ತಾ ಇರ್ತೀವಿ. ಮಡ್ರಾಸ್ ಬರೋದಕ್ಕಿಂತ ಮುಂಚೆನೇ ಇದು ಮಡ್ರಾಸ್ ಬರ್ತಾ ಇದೆ ಅಂತ ವಾಸನೆ ಮೇಲೆ ಹೇಳ್ಬಿಡ್ತೀವಿ. ಕೆಂಗೇರಿ ಬರೋದಕ್ಕಿಂತ ಮುಂಚೆ ವಾಸನೆಯಲ್ಲಿ ಹೇಳ್ಬಿಡ್ತೀವಿ ಕೆಂಗೇರಿ ಬಂದ್ಬಿಡ್ತು ಅಂತ. ಇಷ್ಟೇ ಹಾಕೋಣ, ಕಂಗೆ ಬೆಟ್ಟಕ್ಕಿಟ್ಬಿಟ್ಟು ನೀವು ಬೆಂಗಳೂರಿಗೆ ಎಲ್ಲದೇ ಆದರೂ ಬಿಟ್ಬಿಡಿ, ನಾವು ಬರೀ ವಾಸನೆ ಮೇಲೆ ಹೇಳ್ಬಿಡ್ತೀವಿ ಇದು ಇಂಥದೇ ಏರಿಯಾ ಅಂತ, ಗೊತ್ತಣ್ಣ. ಆದರೆ ಅಲ್ಲಿ ಏನಣ್ಣ, ಅಲ್ಲಿ ಬಡವ್ರು ಯಾರು ಸೌಕರ್ಯ ಯಾರು ಯಾವುದೂ ಗೊತ್ತಾಗಿಕ್ಕಿಲ್ಲ. ಗೊತ್ತು, ಒಂದು ಏರಿಯಾ ಒಳಗೆ ಹೋಗ್ಬಿಟ್ರೆ ಅಲ್ಲಿ ಎಲ್ಲ ಮನೆ ಒಂದೇ ಡಿಸೈನ್, ಎಲ್ಲ ಒಂದೇ ಕಲರ್. ಹಿಂಗೆ ಮಾಡಿಬಿಟ್ರೆ ಹೆಂಗಣ್ಣ ಗೊತ್ತಾಗೋದು? ಪಾಪ ಸಾಯಂಕಾಲ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮನೆ ಅಡ್ರೆಸ್ ಅವರೇ ಮ್ಯಾಪ್ ಒಳಗೆ ನೋಡ್ಕೊಂಡು ಹೋಗ್ತಾರೆ ಅಣ್ಣ. ಹೌದು, ನಿನಗೆ ಅಡ್ರೆಸ್ ಹುಡ್ಕೋದೇನೋ ಭಾಳ ಕಷ್ಟ ಆಯ್ತಂತೆ. ಅಂಥ ಕಷ್ಟ ಏನೇ, ಯಾರನ್ನಾರು ಕೇಳಿದ್ರಾಯ್ತು. ಯಾರಿಗಣ್ಣ ಕೇಳೋದು? ಕೇಳೋಕ್ಕೆ ಜನ ಇದ್ರೆ ತಾನೇ ಒಳಗೆ? ಅಲ್ಲಿ ಯಾರೂ ಜನನೇ ಇಲ್ಲ ಅಣ್ಣ, ಎಲ್ಲ ರೋಡೊಳಗೆ ಕಾರಲ್ಲಿ ಓಸಿನಲ್ಲಿ ಎ ಸಿ ಹಾಕೊಂಡು ಉಳಿತಾ ಇರ್ತಾರೆ. ನಾವೇನು ಬಾಗಲ ಮುರ್ದಾಕ್ಬಿಟ್ಟು ಕೇಳೋದು? ಜನನೇ ಕಾಣೋಕ್ಕಿಲ್ಲ, ಬೇರೆ ಕಾರ್ಗಳು ಬುಸುಕ್ ಬುಸುಕ್ ಹೋಯ್ತಾನೆ ಇರ್ತದೆ. ಹೋಗ್ಬಿಟ್ಟು ನಿಂತ್ಬಿಟ್ಟು ಯಾವ್ದಾರು ಅಂಗಡಿ ಒಳಗೆ ಕೇಳೋಣ ಅಂದರೆ ಅಂಗಡಿ ಒಳಗೆ ಜನ ಇಲ್ಲ ಅಣ್ಣ, ಎಲ್ಲ ಅಲ್ಲಿ ಬೇರೆ ಮಿಸಿನ್ ಅಣ್ಣ. ಪೆಟ್ರೋಲ್ ಬಂಕ್ಗೆ ಹೋಗ್ಬಿಟ್ರೆ ಜನ ಪೆಟ್ರೋಲ್ ಆಗೋಕ್ಕಿಲ್ಲ, ಮಿಸಿನ್ ಹಾಕೋದು ಕಂಪ್ಯೂಟರ್ ಇಷ್ಟು ಕಾಲ್ ಹಾಕ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೋಬೇಕು. ಏಯ್, ಬ್ಯಾಂಕ್ ಒಳಗೆ ಹೋಗ್ಬಿಟ್ರೆ ಅಣ್ಣ, ಮರ್ವಾದಿ ಐತೆ ನಮ್ದು ಒಳಗೆ. ಅಲ್ಲಿ ಏನೈತೆ ಮರ್ವಾದಿ? ಕಾಯಂಗಿಲ್ಲ ಏನಿಲ್ಲ, ಬಾಗಿಲೊಳಗೆ ಹೋದ ತಕ್ಷಣನೇ ಭಿಕ್ಷಕರಿಗೆ ಕೊಟ್ಬಿಟ್ಟಂಗೆ ಕ್ಯಾಶ್ ಕೊಟ್ಟು ಕಳಿಸ್ಬಿಡ್ತಾರೆ. ಸರಿ ಇಲ್ಲ ಅಣ್ಣ, ಎಲ್ಲ ಮಿಷಿನ್ ಮಾತು ಕೇಳಬೇಕು. ಮಕ್ಕಳು ಅಣ್ಣ, ಅಪ್ಪ ಅಮ್ಮನಿರ್ ಮಾತು ಕೇಳೋಕ್ಕಿಲ್ಲ, ಎಲ್ಲ ಮಿಷಿನ್ ಮಾತು ಕೇಳ್ತಾರೆ ಅಣ್ಣ. ನಮ್ಮಲ್ಲಿ ಏನಾದ್ರು ಅಡ್ರೆಸ್ ಕೇಳೋಕ್ಕೆ ಹೋಗಿ ಎಷ್ಟು ಚೆನ್ನಾಗಿ ತೋರಿಸ್ತಾರೆ. ನಮ್ಮದು ಮಲ್ಲಾಳಿಗೆ ಹೋಗ್ಬಿಟ್ಟು ಕಾಮ್ ಬೈ ಸಾಬ್ ಜನ್ಗೆ ಕರ್ಕೊಂಡು ಅಂದ್ಬಿಟ್ಟು ವಾ ಜಾಕು ಫಿರೋ ಲೆಫ್ಟ್ ಮೇಲೆ ಜಾಕು ವಾ ರೈಟ್ ಮೇಲೆಲ್ಲೋ ವಾ ಕದ ಕಡ್ಕೊರತ್ತ ವಾ ಬಳ ಕಚರ ಅಳಬಿರತ್ತ ಕಚರ ಅಳಬಿ ಬಾಜು ಮೇ ತರ್ಡ್ ಹೌಸ್ ವಾಂಚಿ. ಅಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ ಅವನು ನಮ್ಮ ಜೊತೆ ಒಳಗೆ ಬಂದು ಅಡ್ರೆಸ್ ತೋರಿಸ್ಬಿಟ್ಟು ನಮ್ಮ ಜೊತೆ ಒಳಗೆ ಊಟ ಮಾಡಿ ಹೋಗ್ತಾನೆ. ಇಲ್ಲಿ ಏನಣ್ಣ ಅಡ್ರೆಸ್ ಹೇಳ್ತಾರೆ? ಎಲ್ಲ ಕಾಲ್ಡ್ಗಳು ಇಟ್ಕೊಂಡು ಹೋಗೋ ಜನ ಪೂರ ಸಾಲ್ಗರು ಅಣ್ಣ, ಎಲ್ಲರೊಳಗೆ ಒಂದೊಂದು ಕಾಲ್ಡು ಪಿಕ್ ಪಾಕೆಟ್ನವರೆಲ್ಲ ಬೇಕಾರ ಹೋಗ್ಬಿಟ್ಟವ್ರೆ. ಅಲ್ಲಿ ಬೇಕಾರ್ಗಳಿಗೆಲ್ಲ ಕಾರ್ ಐತೆ ಅಣ್ಣ, ಇಲ್ಲಿ ಪಾಪ ಬೇಕಾಗಿರೋರಿಗೆ ಕಾರ್ ಇಲ್ಲ ಅಣ್ಣ. ರಫೀಕ್ ಅವರೇ, ಅಲ್ಲಿ ಒಳ್ಳೊಳ್ಳೆ ಗಾಡಿಗಳಿದೆಯಲ್ಲ, ಬೆನ್ಝು, ಲಿಮೋಸಿನ್ನು, ಟೊಯೋಟಾ. ಬೆನ್ಝ್ ಐತೆ, ಲಿಮೋಸಿನ್ ಐತೆ, ಟೊಯೋಟಾ ಐತೆ, ಆಟೋ ಐತೆ. ಆಟೋ ಇರ್ಬೇಕಣ್ಣ, ಇಂಪಾರ್ಟೆಂಟು. ಆಟೋ ಏನು ಮಜಾ ಅಣ್ಣ, ಮೂರೇ ವೀಲು, ಮೊದಲನೇ ವೀಲ್ ಹೋಗ್ಬಿಟ್ರೆ ಸಾಕು, ಹಿಂದ್ಗಡೆ ಎರಡು ವೀಲ್, ಯಾರ ಮೇಲಾದರೂ ಹೋಗಲಿ, ಹೋಗ್ತಾ ಇರ್ತೀವಿ ಗೊತ್ತು. ನಾವು ಆಟೋದೊಳಗೆ ಕೂತ್ಕೊಂಡ್ರೆ ಸಾಕು, ಹೋಗೋದು ಗ್ಯಾರಂಟಿ. ಹಾಸ್ಪಿಟ್ಲಿಗೋ ಮನೆಗೋ ನಮ್ಮದು ಲಕ್ ಹೆಂಗೈತೆ ಹಂಗೆ ಹೋಗ್ತಾ ಇರ್ತೀವಣ್ಣ. ನಮ್ಮದು ಆಟೋದು ಖರಾಮತ್ತೇನು ಹೇಳ್ತೀರಿ, ಹೊಟ್ಟೆದು ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಆಟೋನಲ್ಲಿ ಕೂತ್ಕೊಂಡ್ಬಿಡಿ, ಎಸಿಡಿಟಿನೂ ಇರೋಲ್ಲ, ಗ್ಯಾಸು ಇರೋಕ್ಕಿಲ್ಲ, ಕುಲ್ಕಿ 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 ಎಲ್ಲ ಹೋಗ್ಬಿಡ್ತದೆ ಅಣ್ಣ. ಆಮೇಲೆ ಇನ್ನೊಂದು ಗೊತ್ತಿಲ್ಲ, ಏನಿಲ್ಲ ಬಸ್ರಿ ಹೆಂಗ್ಸು, ನಮ್ದು ಆಟೋದಲ್ಲಿ ಕೂತ್ಕೊಂಡ್ಬಿಟ್ರೆ ಏನು ಖರ್ಚಾಗಂಗೆ ಇಲ್ಲ. ಆಟೋದೊಳಗೆ ಕೂತ್ಬಿಟ್ಟು ಆ ಅಮ್ಮ ಹೆರಿಗೆ ಆಸ್ಪತ್ರೆ ತಲುಪೋದ್ರೊಳಗಡೆ ಮಗುಗೆ ಹಾಲು ಕುಡಿಸ್ತಾ ಇರ್ತಾರೆ ಗೊತ್ತು. ಅಲ್ಲಿ ಭಾಳ ಡಿಸಿಪ್ಲಿನ್ ಇದೆ ಅಂತೆ, ಕಾಸ್ಟಿಸಮ್ ಎಲ್ಲ ಇಲ್ವಂತೆ. ಇದ್ರ ಯಾವ್ದಣ್ಣ ಡಿಸಿಪ್ಲಿನು, ಯಾವುದನ್ನ ಕಾಸ್ಟಿಸಮು ಅಣ್ಣ? ನಮ್ದೊಳಗೆ ಇಲ್ಲಿ ಕಾಸ್ಟ್ ಒಳಗೆ ಕಾಸ್ಟಿಸಮ್ ಐತೆ, ಅಲ್ಲಿ ಅಲ್ಲಿ ಗಾಡಿ ಒಳಗೆ ಕಾಸ್ಟಿಸಮ್ ಐತೆ. ನಮ್ಮ ನೋಡಿ ಎಲ್ಲರೂ ಒಂದೇ ರೋಡಲ್ಲಿ ಓಡಾಡ್ತೀವಿ ನಾವು. ಯುನಿಟಿ ಅಂದ್ರೆ ನಮ್ದೇ ಅಣ್ಣ, ಟ್ರಾಫಿಕ್ ಒಳಗಡೆ ಏನು ಯುನಿಟಿ ಐತೆ ಅಣ್ಣ? ನಮ್ದು ಲಾರಿನೂ ಅದೇ ರೋಡಲ್ಲಿ ಹೋಯ್ತದೆ, ಕಾರು ಅದೇ ರೋಡಲ್ಲಿ ಹೋಯ್ತದೆ, ಸೈಕಲ್ಲು ಅದೇ ರೋಡಲ್ಲಿ ಹೋಯ್ತದೆ, ಎತ್ತಿನ ಗಾಡಿ, ಟಾಂಗ, ಕೈ ಗಾಡಿನೂ ಅದೇ ರೋಡಲ್ಲಿ ಹೋಯ್ತದೆ, ಕೊನೆಗೆ ಸತ್ತಿರೋ ಹೆಣನೂ ಅದರೊಳಗೆ ಹೋಯ್ತದೆ ಅಣ್ಣ. ಅವ್ರದ್ರೊಳಗೆ ತುಂಬಾ ಪಾರ್ಸಾಲಿಟಿ ಅಣ್ಣ. ಕಾರೇ ಒಂದು ರೋಡಲ್ಲಿ ಹೋಯ್ತದೆ, ಮೋಟರ್ ಸೈಕಲ್ ಇನ್ನೊಂದು ರೋಡೊಳಗೆ ಹೋಯ್ತದೆ, ಬಸ್ಸೆ ಒಂದು ರೋಡಲ್ಲಿ ಹೋಯ್ತದೆ, ಸೈಕಲ್ಗೆ ಇನ್ನೊಂದು ರೋಡ್ ಮಾಡಿಬಿಟ್ಟಿದ್ದಾರೆ. ಏನು ಪಾರ್ಸಲಿಟಿ ಅಣ್ಣ ಅದು? ಸ್ಪೀಡ್ ಒಳಗೇನು ಪಾರ್ಸಲಿಟಿ? 200 ಬೇರೆ, 100 ಬೇರೆ, 50 ಬೇರೆ. ಜನಗಳಿಗೆ ಟೈಮ್ ಭಾಳ ಐತೆ, ಅಲ್ಲಿ ಕೆಲಸ ಇಲ್ಲ ಅಣ್ಣ. ಸಿಗ್ನಲ್ ಒಳಗೆ ನೋಡಿ ಅಣ್ಣ, ಜನ ಇಲ್ಲದೆ ಹೋದ್ರೂ ಸಿಗ್ನಲ್ಗೆ ಕಾಯ್ತಾರೆ. ನಮ್ಮಲ್ಲಿ ನೋಡಿ, ಸಿಗ್ನಲ್ ಇದ್ರೂ ಸಿಗ್ನಲ್ಗೆ ಕಾಯಿಲ್ಲ, ಹೊಡೆದು ಹೋಗ್ತಾ ಇರ್ತೀವಿ ನಾವು. ಯಾಕೆ ಗೊತ್ತಾ ಅವ್ರು ಕಾಸ್ಟಿಸಮ್ ಮಾಡೋಕ್ಕಿಲ್ಲ? ಅದೇ ನಿಮಗೆ ಗೊತ್ತಿಲ್ಲ, ಅಲ್ಲಿ ಕಾಸ್ಟಿಸಮ್ ಇಲ್ಲ ಅಣ್ಣ. ಯಾಕೆ ಅಂದರೆ ಹೆಣ್ಣು ಯಾವುದು ಗಂಡು ಯಾವುದನ್ನೇ ಓದಾಗಿಲ್ಲ, ಎಲ್ಲರೂ ಚಡ್ಡಿ ಹಾಕೊಂಡಿರ್ತಾರೆ. ಇನ್ನು ಬೇರೆ ಕಾಸ್ಟಿಸಮ್ ಏನು ಮಾಡೋಕ್ಕಾಯ್ತದೆ ಅವರು? ನೋಡಿ ಮನೆಯೊಳಗೇನು ಅಷ್ಟೇ, ನಮ್ಮ ಮನೆಯೊಳಗೆ ಹೆಂಗಿದ್ದೀವಿ ನಾವು, ನಮ್ಮದು ಚಿಕ್ಕಮ್ಮ, ದೊಡ್ಡಪ್ಪ, ಕಾಲೇಜ್ ಅನ್ನ, ಮಾಮು, ಭಾಯ ಎಲ್ಲ ನಾವು ಒಟ್ಟಿಗೆ ಇಲ್ಲ. ನಾವು ಇದರಿಂದ ಅಟ್ಯಾಚ್ಮೆಂಟ್ ಇರ್ತದೆ ಅಣ್ಣ, ಸಾಯೋವರೆಗೂ ಒಟ್ಟಿಗೆ ಇರ್ತೀವಿ. ಆದರೆ ಅಲ್ಲಿ ಏನಣ್ಣ, ಅಲ್ಲಿ ತಂದೆಗೆ ಒಂದು ರೂಮು, ತಾಯಿಗೆ ಒಂದು ರೂಮು, ಮಕ್ಕಳಿಗೆಲ್ಲ ಬೇರೆ ಬೇರೆ ರೂಮು, ನಾಯಿಗೆ ಸಪ್ರೇಟ್ ರೂಮು.
ಏನಾಲಿ, ಎಲ್ಲರೂ ಜೊತೆ ಒಳಗೆ ಸೇರ್ಬೇಕಾದ್ರೆ ಯಾವತ್ತೋ ಒಂದು ದಿವಸ ಸೇರೋದವರು, ಬೆಳಿಗ್ಗೆ ಹೋಗ್ಬಿಟ್ರೆ ಸಾಯಂಕಾಲ ಬರೋದವರು. ಹಿಂಗಿದ್ರೆ ಎಲ್ಲಿ ಅಟ್ಯಾಚ್ಮೆಂಟು, ಎಲ್ಲ ಡಿಟ್ಯಾಚ್ಮೆಂಟು. ನಮ್ಮದು ಏನಾಯ್ತು ಅಂದ್ರೆ ಮನೆಗೆ ಹೊದ್ದಿ, ಸಾರಿಗಿರು ಅನ್ನಾಗಿನ್ನ ಕೊಟ್ಟರು, ಚೆನ್ನಾಗಿತ್ತು ಸಾಲನ, ಭಾಳ ಚೆನ್ನಾಗಿತ್ತು. ತಿನ್ಬಿಟ್ಟು ಯಾಕಂದ್ರೆ ನಮಗೆ ಹೊಟ್ಟೆ ಹಸ್ತಿತ್ತು, ಭಾಳ ಚೆನ್ನಾಗೇ ಮಾಡಿದ್ರು ಬಿಡಿ. ತಿನ್ಬಿಟ್ಟು ನಾವು ಹೋಗ್ಬಿಟ್ವಿ, ಅಲ್ಲಿ ಹೋಗ್ಬಿಡಿ. ಒಂದು 10 ದಿವಸ ಆದಮೇಲೆ ವಾಪಸ್ ಅವ್ರ ಮನೆಗೆ ಬಂದ್ವಿ. ತಾಯಿ, ಅವತ್ತು ನೀವು ಸಾರು ಕೊಟ್ರಲ್ಲ ಭಾಳ ಚೆನ್ನಾಗೇ ಇತ್ತು ಅಂದರು. ಅದೇ ಇದು ಅಂದರು, 10 ದಿನ ಫ್ರಿಜ್ ಮೇಲೆ ರೊಕ್ಕೋದ್ಯ ಸೋ. ಅಯ್ಯೋ, 10 ದಿನ ಅಣ್ಣ ಹಂಗೆ ಕೊಟ್ಟವ್ರೆ. ಆಮೇಲೆ ಅಣ್ಣ ಫ್ರಿಜ್ ಒಳಗೆ ಇಡ್ಲಿ ಐತೆ ತೊಗೊಳ್ಳಿ ಅಂದ್ವಿ ಅಣ್ಣ. ಇಡ್ಲಿ ಹೆಂಗೆ ಐತೆ ಹೊತ್ತು ಗಟ್ಟಿಗೆ, ಯಾರಿಗಾರು ಹೊಡೆದ್ಬಿಟ್ರೆ ಸ್ಪಾಟ್ ಔಟ್ ಮಾತು ಮರ್ದಾತ ಅವನ. ಹ್ಞೂ, ಕಲ್ಲಿದ್ದಂಗೆ ಐತೆ. ನಾವು ಕೇಳಿದ್ವಿ, ಏನಿದ್ದು ಕಲ್ಲಿದ್ದಂಗೆ ಐಸಿದ್ದಂಗೆ ಐತೆ ಇಡ್ಲಿ. ಇಲ್ಲ ಬಿಡಿ, ಲೇಟೆಸ್ಟ್ ಇಡ್ಲಿ ಅದು, ಹೋದ ತಿಂಗಳು ನಮ್ಮ ಅಜ್ಜಿ ಬಂದಾಗ ಮಾಡಿದ್ದು ಅಂತ ಹೇಳ್ಬಿಟ್ರು. ಯಾವಾಗ ನೋಡಿ ಬ್ಯುಸಿ ಬ್ಯುಸಿ ಅಂತಾರೆ ಅಣ್ಣ. ನಮಗೆ ಅಲ್ಲಿ ನೋಡಿ ಅಣ್ಣ, ನಮ್ಮದು ಎಲ್ಲ ಪ್ರೆಸ್ ಅವತ್ತು ದುಡಿಬೇಕು, ಅವತ್ತು ತಿನ್ನಬೇಕು. ಇಲ್ಲ, ನಾವು ಯಾಕೆ ಬದುಕಿರೋದು, ಬೇರೆ ಹೊಟ್ಟೆಗೋಸ್ಕರ ಬದುಕಿರೋರು ನಾವು. ತಿನ್ನೋದು ಬಿಟ್ಬಿಡ್ಲಿ, ನಾವು ಬೇರೆ ಕೆಲಸ ಮಾಡ್ಕೊಂಡು ಇದ್ಬಿಡಾಗೈತದೆ. ತಿನ್ನಕ್ಕೆ ಟೈಮ್ ಇಲ್ಲ ಅವ್ರಿಗೆ. ಅಪ್ಪ ಅಮ್ಮನ ಜೊತೆ ಮಾತಾಡೋಕೆ ಟೈಮ್ ಇಲ್ಲ, ಅಣ್ಣ ತಮ್ಮ ಮಾತಾಡೋಕೆ ಟೈಮ್ ಇಲ್ಲ, ಗಂಡ ಹೆಂಡತಿ ಸಪ್ರೇಟ್ ಆಗಿ ಕೂತ್ಕೊಂಡು ಮಾತಾಡೋಕೆ ಟೈಮ್ ಇಲ್ಲ ಅಂದ್ರೆ ಎಲ್ಲಿ ಅಣ್ಣ ಮಕ್ಕಳು, ಎಲ್ಲಿ ಅಣ್ಣ ಪಾಪ್ಯುಲೇಷನ್. ಅದೇ ನಮ್ಗೆ ನೋಡಿ ಬೇಕಾದಷ್ಟು ಟೈಮ್ ಐತೆ. ಫಾರ್ ಎಕ್ಸಾಂಪಲ್, ನಮ್ದು ಚಿಕ್ಕಪ್ಪಂದು ಮಗ ಮದ್ವೆ ಆಗಿ 2 ವರ್ಷ ಅಣ್ಣ, ಅವನ್ಗೆ 4 ಜನ ಮಕ್ಕಳು, ಡಬಲ್ ಬೆನಿಫಿಟ್ ಸ್ಕೀಮ್. ಕ್ಯಾ ಬಾ, 2 ಸಾಲ ಮೇ 4 ಬಚ್ಚೆ ಹೋಗೆ ತುಜೆ, ತು ಕ್ಯಾ ಕಾಮ್ ಕರ್ಲೇ ಖರಿ. ಅದಕ್ಕೆ ಅವನು ಹೇಳ್ತಾನೆ, ಏಚ್ ದಾದಾ ಮಂಜೆ ಕಾಮ್ ಅಂತ. ಇನ್ನೊಂದಣ್ಣ, ಯಾರ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ, ಅಲ್ಲಿ ಮಾತಾಡ್ತಾ ಇದ್ರೆ ಅವರು ಪಾನ್ ತಿಂತಾ ಇದ್ರು. ಸ್ವಲ್ಪ ತಾಗಿ ನೋಡ್ಬಿಟ್ರೆ ಅವ್ರು ಇಲ್ವೇ ಇಲ್ಲ ಅಲ್ಲಿ. ಕಾಂಕಿ ಚಲೆಗೆ 1/2 ಗಂಟೆ ಆದ್ಮೇಲೆ ಬತ್ತವ್ರೆ. ಏನಾಯ್ತಣ್ಣ, ಎಲ್ಲಣ ಹೋಗಿದ್ರಿ ನೀವು ಅಂದ್ರೆ, ಇಲ್ಲಪ್ಪ ಪಾನ್ ತಿಂತಾ ಇದ್ದಲ್ಲ ಉಗಿಯಕ್ಕೆ ಹೋಗಿದ್ದೆ. ಯಾಕಣ್ಣ ಇಲ್ಲಿ ಉಗಿಬಾರ್ದ, ಅಯ್ಯೋ ಇಲ್ಲಿ ಉಗಿದ್ಬಿಟ್ರೆ ಫೈನ್ ಹಾಕ್ಬಿಡ್ತಾರೆ ಅಂತಾರೆ. ಏನ್ ಸರ್ ಜೈಲ್ ಒಳಗೆ ಇರೋದು? ನಮ್ದು ನೋಡಿ ಸರ್, ಎಲ್ಲ ಬೇಕಲ್ಲಿ ಉಗಿರಿ ಸರ್, ಉಗಿತಾ ಹೊಡ್ಕೊಂಡು ಹೋಗಿ ನೀವು, ಏನು ಆಗಿಲ್ಲ. ಏನು ಅಂದ್ರೆ, ಯಾರ್ದಾರ ಗಾಡಿ ಮೇಲೆ ಹೋಗಿರಿ, ರೋಡ್ನಲ್ಲಿ ಹೋಗಿರಿ, ಯಾರ್ದಾರ ಮನೆ ಬಾಗ್ಲಲ್ಲಿ ಹೋಗಿರಿ, ಅವ್ರ ನಮ್ಮ ಮಗ ನೋಡ್ತಾರೆ, ನಾವು ಅವ್ರ ಮಗ ನೋಡ್ಕೊಂಡು ಸುಮ್ಮನೆ ಹೋಗ್ತಾ ಇರ್ತೀವಿ. ಏನಿಲ್ಲ, ಯಾರ್ದಾರ ಮುಖದ ಮೇಲೆ ಪಿಚಿಕ್ ಅಂತ ಉಗಿದ್ಬಿಡಿ, ಆಮೇಲೆ ಅವ್ರಿಗೆ ಸಾರಿ ಅಂದ್ಬಿಟ್ರೆ ಆಗೋಯ್ತು. ಸತ್ತಿರೋ ಹೆಣಾಗೇನು ಫ್ರೀಡಮ್ ಇಲ್ಲ ಅಣ್ಣ, ಅಲ್ಲಿ ಸತ್ತೋಗ್ಬಿಟ್ರೇನು ಭಾಳ ಡೇಂಜರ್. ಸ್ಮಗ್ಲಿಂಗ್ ಮಾಡ್ದಂಗೆ ಮೆತ್ತಿಗೆ ಒಳಗೆ ಇಳಿಸ್ತಾರೆ ಅಣ್ಣ, ಎಲ್ಲರೂ ನಿಂತ್ಕೊಂಡು ಕುಸ್ 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 ಮೆತ್ತಿಗೆ ಮಾತಾಡ್ತಾರೆ. ಆಮೇಲೆ ಸೈಲೆಂಟ್ ಆಗಿ ಹೋಗಿ ಸೈಲೆಂಟ್ ಆಗಿ ಇಟ್ಟು ಸೈಲೆಂಟ್ ಆಗಿ ಬಂದ್ಬಿಡ್ತಾರೆ. ನಮ್ದ್ರೊಳಗೆ ನೋಡಿ ಅಣ್ಣ ಏನೈತೆ ನಮ್ದ್ರೊಳಗೆ ಮಜಾ. ಆಹಾಹಾ, ರೋಡ್ ಬ್ಲಾಕ್ ಮಾಡಿಬಿಟ್ಟು ಹೆಣನ ಕೂರಿಸ್ಬಿಟ್ಟು ಕಟ್ಬಿಟ್ಟಿರ್ತಾರೆ. ಅದು ನಾನು ಬರೋಕ್ಕಿಲ್ಲ ಬರೋಕ್ಕಿಲ್ಲ ಅಂತಿರ್ತದೆ. ಇವರು ನಳಿ 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 ಅಂತ ತಗೊಂಡೋಯ್ತಾ ಇರ್ತಾರೆ. ಮುಂದ್ಗಡೆ ಪುರಿ, ಹಿಂದ್ಗಡೆ ಹೂವು, ಮಧ್ಯ ಚಿಲ್ಲರೆ ಕಾಸು, ಮಕ್ಕಳೆಲ್ಲ ಬಂದು ಹಾಯ್ಕೋತಾರೆ. ನೋಳಕ್ಕೆ ಹಬ್ಬ ಇದ್ದಂಗೆ ಇರ್ತದೆ ಅಣ್ಣ. ಆಮೇಲೆ ಟ್ರಾಫಿಕ್ ಎಲ್ಲ ಜಾಮು. ಆಮೇಲೆ ಟಮಟೆ ಬೇರೆ, ಡಂಕು ನಕ್ಕಡೆ ನಕ್ಕಡೆ ಡಕ್ಕಡೆ, ಡಂಕು ನಕ್ಕಡೆ ನಕ್ಕಡೆ, ಡ್ಯಾನ್ಸ್ ಬೇರೆ. ಎಷ್ಟು ಖುಷಿ ಆಯ್ತದೆ ಅಂದರೆ ಹೆಣಾಗೆ ಎದ್ದು ಬಂದು ಡ್ಯಾನ್ಸ್ ಹೊಡೆಯೋಣ ಅನ್ಸುತ್ತೆ. ಅಲ್ಲಿ ಏನಣ್ಣ, ಅಲ್ಲಿ ಎಲ್ಲ ಎದುರುಗೊಂಡು ಸಾಯ್ತಾರೆ. ಏನು ಮುಂದುವರೆದಿರೋದಣ್ಣ, ಇನ್ನು ಸ್ವಲ್ಪ ದಿನ ಆದರೆ ಎಷ್ಟು ಮುಂದುವರಿಬೋದು ಅಣ್ಣ? ಅಲ್ಲ, ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇರೋದು, ಇನ್ನು 50 ಇಯರ್ಸ್ ಆಗ್ಬಿಟ್ರೆ ಏನು ಮುಂದುವರಿಬೋದು ಅಂದರೆ, ಯಾಕಂದರೆ ಎಲ್ಲ ಕ್ರೆಡಿಟ್ ಕಾರ್ಡ್ ನೋಡಿ ಅಣ್ಣ. ಒಂದು 50 ಇಯರ್ಸ್ ಆದಮೇಲೆ ಗಂಡ ಒಂದು ಮಿಷಿನ್ ಒಳಗೆ ಒಂದು ಕ್ರೆಡಿಟ್ ಕಾರ್ಡ್ ಹಾಕಿದ್ರೆ, ಹೆಂಡತಿ ಇನ್ನೊಂದೂರೊಳಗೆ ಒಂದು ಮಿಷಿನ್ ಒಳಗೆ ಒಂದು ಕ್ರೆಡಿಟ್ ಹಾಕ್ಬಿಟ್ರೆ, ಆಸ್ಪೆಟ್ ಒಳಗಡೆ ಮಗು ಕ್ರೆಡಿಟ್ ಕಾರ್ಡ್ ಕೈನಲ್ಲಿ ಇಟ್ಕೊಂಡು ಉಟ್ಬಿಡ್ತದೆ ಅಣ್ಣ. ಹಂಗೆ ಆಗಲಿಲ್ಲ ಕೇಳಿ. ಸರ್ಕಾರ, ಸರ್ಕಾರ ಅಂದ್ರೆ ಏನ್ರಿ? ಫಾರ್ ದ ಪೀಪಲ್, ಫ್ರಮ್ ದ ಪೀಪಲ್ ಟು ದ ಪೀಪಲ್, ಯು ಆರ್ ಪೀಪಲ್ ಅಂದ್ಮೇಲೆ ಇದು ಮಾಡಿರೋದು ನೀವು ನಾನು ಸೇರಿನೆ. ಯಾಕೆ ಹೇಳ್ತೀನಿ, ರಾಜಕಾರಣಿಗಳನ್ನ ಯಾಕ್ರಿ ಬೈತೀರಾ? ನಿಮ್ಮನ್ನ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಬೈರಿ, ಆಗ ಸರಿ ಹೋಯ್ತದೆ. ಉಗಿಬೇಕಾ ಆಕಾಶ ನೋಡಿ ಉಗಿರಿ, ಮುಖದ ಮೇಲೆ ಬೀಳ್ತದೆ. ತಪ್ಪು ಯಾರ್ದ್ರೆ, ತಪ್ಪು ನಮ್ಮದು, ಪ್ರಜೆಗಳದು. ಯಾಕೆ ಅಂತ ಹೇಳ್ತೀನಿ, ನನ್ನ ಮಾತು ಕೇಳಿ ನೀವು. ಅವ್ರನ್ನ ಎಲೆಕ್ಷನಲ್ಲಿ ಗೆಲ್ಲಿಸಿದವ್ರು ಯಾರು? ನಾವು. ಅವರು ಲಂಚ ಕೊಟ್ಟಿದ್ದು ಯಾರು? ನಾವು. ಅವರು ಲಂಚ ಫಸ್ಟ್ ಕೊಟ್ಟಿದ್ದು ಯಾರಿಗೆ? ನಮಗೆ. ಅಂದಮೇಲೆ ಮಿಸ್ಟೇಕು ನಮ್ಮದು. ಸೊ ಅವ್ರು ಏನೇ ಮಾಡಿದ್ರು ನಾವು ಮಾಡ್ದಂಗೆ, ನಮ್ಮ ಪ್ರತಿರೂಪ. ಇಷ್ಟು ಅರ್ಥ ಮಾಡಿಕೊಂಡು ಮಾತಾಡಿ. ನೋಡಿ, ಬಾಂಬ್ ಹೊಡೆದ್ರು ಸರಿ, ಏನೋ ಬೈ ಮಿಸ್ಟೇಕು ಹೊಡೆದೋಗ್ಬಿಡ್ತು, ಇಲ್ಲರೆ ಟುಸಂಬಿಡೋದು. ಆಯಾ,
ಅವ್ರು ಮಾಡಿರೋದು ಯಾವ್ದು ಸರಿ ಹೋಗ್ಬಿಟ್ಟಿದ್ರೆ ಎಲ್ಲ ಟುಸ್ ಅಂದಿದ್ದೆ ಅಪರೂಪ ಒಂದು ಡಮಾಲ್ ಅಂದ್ಬಿಡ್ತು. ಅದಕ್ಕೆ ಇಡೀ ವರ್ಲ್ಡ್ ಮಾತಾಡ್ಬಿಡದ ಒಬ್ಬೊಬ್ಬಿದ್ರೆ ಕಲೆತ್ತಾಕದ ಎಲ್ಲೋ ಬೈ ಮಿಸ್ಟೇಕ್ ಆಗೋಗ್ಬಿಟ್ಟಿದೆ. ಬೈ ಮಿಸ್ಟೇಕ್ ಇಟ್ ಈಸ್ ಕರೆಕ್ಟ್ ಬ್ಲಾಸ್ಟ್ ಆಯಿತು. ಎಲ್ಲರೂ ನೋಡಿದ್ರು ನಮ್ಮ ದುಡ್ಡಲ್ಲಿ ಸರ್ಕಾರ ದೀಪಾವಳಿ ಮಾಡ್ತು, ಮಾಡಿದ್ರ ಮಿಕ್ಕಿರೋದನ್ನ ದೀಪಾವಳಿಗೆ ನಮಗೆ ಹಂಚ್ಬಿಡಿ. ಇದು ಬಾಂಬೆ ಗಿಂಬು ಅವೆಲ್ಲ ಬಿಡ. ನೋಡಿ ಒಂದು ಸತ್ಯಾಂಶ ನಿಮ್ಗೆ ಹೇಳ್ತೀನಿ, ಗುಂಡೆ ಹಾಕ್ತೀವಿ ನಾವು ಯಾಕೆ ಹೇಳಿ, ಒಳ್ಳೆಗೆ ಅನ್ನ ಇಲ್ಲ ಅಂತ. ಅಷ್ಟು ಕಷ್ಟದಲ್ಲಿರೋ ನಮ್ಮ ದೇಶ ಹೋಗ್ಬಿಟ್ಟು ಯಾರ್ಯಾರ ಮುಂದೆನೋ ಬಡವರು ರಾಡವಾಚ್ ಕಟ್ಕೊಂಡಂಗೆ ನನ್ನ ಹತ್ರನೂ ಆಯ್ತು ಅಂತ ತೋರಿಸ್ಬಿಡೋದ ತಪ್ಪು. ನಾವು ಮಾಡಬೇಕಾಗಿದ್ದೇನೋ ಇಳೇ ಪ್ರಪಂಚಕ್ಕೆ ಹೇಳಬೇಕು, ಬಾಂಬ್ ಬೇಡ. ಎಷ್ಟೋ ಮಕ್ಕಳು ಅನಾಥರಾಗೋಯ್ತಾರೆ, ಅವ್ರು ನಮ್ಮ ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು. ಅದರಿಂದ ಮನುಷ್ಯ ಯಾವತ್ತೂ ಸಾಯಿಸೋಕ್ಕೆ ಪ್ರಯತ್ನ ಪಡಬಾರ್ದು, ಒಳ್ಳೆಯದನ್ನು ಬಯಸಬೇಕು. ನಮ್ಮ ಶತ್ರುಗಳಾದರೂ ಚೆನ್ನಾಗಿರಬೇಕು. ಪ್ರಜ್ಞೆ ಕಳ್ಕೊಂಡಿರೋ ನಾನು ಇದನ್ನು ಹೇಳ್ತಿದ್ದೀನಿ, ಪ್ರಜ್ಞೆ ಇರೋರು ನೀವು ಯೋಚನೆ ಮಾಡಿ. ಓಕೆ, ಥ್ಯಾಂಕ್ ಯು. ಹೆಂಡತಿ ಗಂಡನ ಕೇಳಿದ್ಲು, ಗಂಡ ಹೆಂಡತಿನ ಕೇಳ್ದ. ಯಾವ ರೀತಿ ಕೇಳಿದ್ರು ಅಂದರೆ, ಅಷ್ಟೇ ಅವಣ್ಣ ವಾಸನೆ ಮೇಲೆ ಕಂಡಿಡ್ದು ಬಿಡ್ತೀವಿ ನಾವು ಗೊತ್ತಣ್ಣ. ನೋಡಿ ಬಸ್ಸೊಳಗೆ ನಾವು ಹೋಗೋಕ್ಕಿಲ್ಲ, ನಿದ್ರೆ ಮಾಡ್ತಾ ಇರ್ತೀವಿ. ಮಡ್ರಾಸ್ ಬರೋದಕ್ಕಿಂತ ಮುಂಚೆನೇ ಇದು ಮಡ್ರಾಸ್ ಬರ್ತದೆ ಅಂತ ವಾಸನೆ ಮೇಲೆ ಹೇಳ್ಬಿಡ್ತೀವಿ. ಕೆಂಗೇರಿ ಬರೋದಕ್ಕಿಂತ ಮುಂಚೆ ವಾಸನೆಯಲ್ಲಿ ಹೇಳ್ಬಿಡ್ತೀವಿ ಕೆಂಗೇರಿ ಬಂದ್ಬಿಡ್ತು ಅಂತ. ಇಷ್ಟೇ ಹಾಕೋಣ, ಕಂಗೆ ಬೆಡ್ಡಕ್ಕಿಟ್ಬಿಟ್ಟು ನೀವು ಬೆಂಗಳೂರಿಗೆ ಎಲ್ಲಿ ಬೇಕಾದರೂ ಬಿಟ್ಬಿಡಿ, ನಾವು ಬರೀ ವಾಸನೆ ಮೇಲೆ ಹೇಳ್ಬಿಡ್ತೀವಿ ಇದು ಇಂಥದೇ ಏರಿಯಾ ಅಂತ ಗೊತ್ತಣ್ಣ. ಆದರೆ ಅಲ್ಲಿ ಏನಣ್ಣ, ಅಲ್ಲಿ ಬಡವರು ಯಾರು ಸೌಕರ್ಯ ಯಾರು ಯಾವುದೂ ಗೊತ್ತಾಗಿಕ್ಕಿಲ್ಲ ಗೊತ್ತು. ಒಂದು ಏರಿಯಾ ಒಳಗೆ ಹೋಗ್ಬಿಟ್ರೆ ಅಲ್ಲಿ ಎಲ್ಲ ಮನೆ ಒಂದೇ ಡಿಸೈನ್, ಎಲ್ಲ ಒಂದೇ ಕಲರ್. ಹಿಂಗೆ ಮಾಡಿಬಿಟ್ರೆ ಹೆಂಗಣ ಗೊತ್ತಾಗೋದು? ಯಾಕೆಂದರೆ ಇವಾಗ ನಾವು ಮಕ್ಕಳಿಗೆ ಕಾನ್ವೆಂಟ್ಗೆ ಕಳ್ಸೋಕ್ಕಿಲ್ಲ. ಇಲ್ಲಿ ಕಾನ್ವೆಂಟ್ಗೆ ಹೋಗ್ಬಿಟ್ಟು ಮಧ್ಯಾಹ್ನದ ಹೊತ್ತು ಊಟ ಕೊಡೋಕ್ಕೆ ನಮ್ಮ ಮಕ್ಕಳನ್ನ ನಾವು ಹುಡ್ಕೋಕ್ಕೆ ಅರ್ಧ ಗಂಟೆ ಆಗ್ಬಿಡ್ತದೆ, ಎಲ್ಲ ಒಂದೇ ಕಲರ್ ಬಿಟ್ಟೆ. ಹಂಗೆ ಅಣ್ಣ ಅಲ್ಲಿ ಸರಿ ಇಲ್ಲ ಬಿಡೋಣ. ಪಾಪ ಸಾಯಂಕಾಲ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮನೆ ಅಡ್ರೆಸ್ ಅವರೇ ಮ್ಯಾಪ್ಗಳಿಗೆ ನೋಡ್ಕೊಂಡು ಹೋಯ್ತಾರೆ ಅಣ್ಣ. ಅಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ ಅವನು ನಮ್ಮ ಜೊತೆ ಒಳಗೆ ಬಂದು ಅಡ್ರೆಸ್ ತೋರಿಸ್ಬಿಟ್ಟು ನಮ್ಮ ಜೊತೆ ಒಳಗೆ ಊಟ ಮಾಡಿ ಹೋಗ್ತಾನೆ. ಅಲ್ಲಿ ಬೇಕಾರ್ಗಳಿಗೆಲ್ಲ ಕಾರ್ ಐತೆ ಅಣ್ಣ, ಇಲ್ಲಿ ಪಾಪ ಬೇಕಾಗಿರೋರಿಗೆ ಕಾರ್ ಇಲ್ಲ ಅಣ್ಣ. ಅಲ್ಲಿ ಏನೈತೆ ಮರ್ವಾದಿ, ಕಾಯಂಗಿಲ್ಲ ಏನಿಲ್ಲ, ಬಾಗಿಲೊಳಗೆ ಹೋದ ತಕ್ಷಣ ಭಿಕ್ಷಕರಿಗೆ ಕೊಟ್ಬಿಟ್ಟಂಗೆ ಕ್ಯಾಶ್ ಕೊಟ್ಟು ಕಳಿಸ್ಬಿಡ್ತಾರೆ. ಸರಿ ಇಲ್ಲ ಅಣ್ಣ, ಎಲ್ಲ ಮಿಷಿನ್ ಮಾತು ಕೇಳಬೇಕು. ಮಕ್ಕಳು ಅಣ್ಣ ಅಪ್ಪ ಅಮ್ಮನಿರ್ ಮಾತು ಕೇಳೋಕ್ಕಿಲ್ಲ, ಎಲ್ಲ ಮಿಷಿನ್ ಮಾತು ಕೇಳ್ತಾರೆ ಅಣ್ಣ. ಏ ಸರಿ ಇಲ್ಲ ಬಿಡಣ್ಣ. ನ್ಯಾಷನಲ್ ಇಂಟಿಗ್ರೇಷನ್ ಅಂದರೆ ನಮ್ದೇ ಅಣ್ಣ, ಯುನಿಟಿ ಅಂದರೆ ನಮ್ದೇ ಅಣ್ಣ. ಟ್ರಾಫಿಕ್ ಒಳಗಡೆ ಏನು ಯುನಿಟಿ ಐತೆ ಅಣ್ಣ ನಮ್ಮದು? ಲಾರಿನೂ ಅದೇ ರೋಡಲ್ಲಿ ಹೋಯ್ತದೆ, ಬಸ್ಸು ಅದೇ ರೋಡಲ್ಲಿ ಹೋಯ್ತದೆ, ಕಾರು ಅದೇ ರೋಡಲ್ಲಿ ಹೋಯ್ತದೆ, ಸ್ಕೂಟರ್ನು ಅದೇ ರೋಡಲ್ಲಿ ಹೋಯ್ತದೆ, ಸೈಕಲ್ಲು ಅದೇ ರೋಡಲ್ಲಿ ಹೋಯ್ತದೆ, ಎತ್ತಿನ ಗಾಡಿ ಟಾಂಗ ಕೈಗಾಡಿನೂ ಅದೇ ರೋಡಲ್ಲಿ ಹೋಯ್ತದೆ, ಕೊನೆಗೆ ಸತ್ತಿರೋ ಹೆಣನೂ ಅದರೊಳಗೆ ಹೋಯ್ತದೆ ಅಣ್ಣ. ಏನು ಚೆಂದಾಗೆ ಐತೆ ಯುನಿಟಿ ನಮ್ಮದು. ಅವ್ರದ್ರೊಳಗೆ ತುಂಬ ಪಾರ್ಸಾಲಿಟಿ ಅಣ್ಣ. ಲಾರಿನೇ ಒಂದು ರೋಡಲ್ಲಿ ಹೋಯ್ತದೆ, ಬಸ್ಸೇ ಒಂದು ರೋಡಲ್ಲಿ ಹೋಯ್ತದೆ, ಕಾರೇ ಒಂದು ರೋಡಲ್ಲಿ ಹೋಯ್ತದೆ, ಮೋಟರ್ ಸೈಕಲ್ ಇನ್ನೊಂದು ರೋಡೊಳಗೆ ಹೋಯ್ತದೆ, ಸೈಕಲ್ಗೆ ಇನ್ನೊಂದು ರೋಡ್ ಮಾಡಿಬಿಟ್ಟಿದ್ದಾರೆ. ಏನು ಪಾರ್ಸಾಲಿಟಿ ಅಣ್ಣ ಅದು! ಸ್ಪೀಡ್ ಒಳಗೇನು ಪಾರ್ಸಾಲಿಟಿ, 200 ಬೇರೆ, 100 ಬೇರೆ, 50 ಬೇರೆ. ಯಾವಾಗಣ ಇದರಿಂದ ಅಟ್ಯಾಚ್ಮೆಂಟ್ ಇರ್ತದೆ ಅಣ್ಣ, ಸಾಯೋವರೆಗೂ ಒಟ್ಟಿಗೆ ಇರ್ತೀವಿ. ಹಿಂಗಿದ್ರೆ ಎಲ್ಲಿ ಅಟ್ಯಾಚ್ಮೆಂಟು, ಎಲ್ಲ ಡಿಟ್ಯಾಚ್ಮೆಂಟು. ಬರೀ ಓಲ್ಡ್ ಅಣ್ಣ ತಿನ್ನೋದಲ್ಲ. ಅಲ್ಲಿ ಏನಾಯ್ತು ಅಂದರೆ, ಆಮೇಲೆ ಇನ್ನೊಂದೇನು ಗೊತ್ತಣ್ಣ, ನಮಗೆ ನಂಬರ್ ಎಲ್ಲ ಹಾಕೊಳ್ಳೋದು ಜೈಲೊಳಗೆ. ಅವ್ರಿಗೆ ಅಲ್ಲಿ ಊರೊಳಗೆ ನಂಬರ್ ಐತೆ, ಎಲ್ಲರಿಗೂ ಒಂದೊಂದು ನಂಬರ್ ಕೊಟ್ಬಿಟ್ಟಿದ್ದಾರೆ. ಸರಿ ಇಲ್ಲ ಬಿಡೋಣ. ಅಲ್ಲಿ ಅವ್ರದ್ದು ಎಲ್ಲ ಹಳೇದು ಅಣ್ಣ, ಸಾಮಾನೆಲ್ಲ ತಿಂಗಳಿಗೆ ಒಂದು ಸತಿ, 2 ಒಂದು ಸತಿ ತಂದುಬಿಟ್ಟು ತರಕಾರಿ ಗಿರ್ಕಾರಿ ಎಲ್ಲ ಒಳಗಾಕ್ಬಿಟ್ಟು ವಾರಕ್ಕೆ ಒಂದು ಸತಿ ಅಡುಗೆ ಮಾಡಿ ಇಟ್ಬಿಟ್ಟು ಯಾವಾಗ ಬೇಕೋ ಅವಾಗ ತೆಗೆದು ಫ್ರಿಜ್ ಒಳಗಿಂದ ಮೈಕ್ರೋವೇವ್ ಒಳಗೆ ಇಟ್ಬಿಟ್ಟು ಬಿಸಿ ಮಾಡಿಬಿಟ್ಟು ತಿನ್ಬಿಡ್ತಾರೆ. ಅಪ್ಪ ಒಂದು ಟೈಮಲ್ಲಿ ತಿಂತಾರೆ, ಅಮ್ಮ ಒಂದು ಟೈಮಲ್ಲಿ ತಿಂತಾರೆ, ಮಗ ಒಂದು ಟೈಮಲ್ಲಿ ತಿಂತಾರೆ.